ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರಿಸಂಗಿ ಎರಡು ಹಂತದ ಚುನಾವಣೆ ಮುಗಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೂರನೇ ಹಂತದತ್ತ ಸಾಗ್ತಾಯಿದೆ ಮಂಗಳವಾರ ಮೂರನೇ ಹಂತದ ಮತದಾನಕ್ಕೆ ಸಾಕ್ಷಿಯಾಗಲಿದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೂರನೇ ಹಂತದ ಮತದಾನ ಮಂಗಳವಾರ ನಡೆಯಲಿದೆ ಒಂದು ಕಡೆ ಗ್ಯಾರಂಟಿ ಐದು ಗ್ಯಾರಂಟಿಗಳು ಮತ್ತು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಥವಾ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಇನ್ನೂ ಐದು ಗ್ಯಾರಂಟಿಗಳು ಜಾರಿಗೆ ತರುತ್ತಿವೆ ಒಂದು ವಿಶ್ವಾಸದೊಂದಿಗೆ ಇಂಡಿಯಾ ಒಕ್ಕೂಟ ಮುನ್ನಡೆಸಾಗ್ತದೆ ಇನ್ನೊಂದು ಕಡೆ ಮೋದಿ ಮತ್ತೆ ಮರಳಿ ತಮ್ಮ ಟ್ರ್ಯಾಕಿಗೆ ಬಂದು ಹಿಂದೂ ಮುಸ್ಲಿಂ ಕೋಮು ಹೆಜ್ಜೆ ಹಾಕ್ತಾರೆ ಈ ನಿಟ್ಟಿನಲ್ಲಿ ಮೋದಿಯವರು ಈ ಮೊದಲು ಏನೋ ಒಂದು ತುಂಬ ಯಶಸ್ವಿಯಾದ ಜನಪ್ರಿಯವಾದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಅವು ಎಷ್ಟು ಸಾಕ್ಷಿಯಾಗಿದ್ದಾವೆ ಎಷ್ಟು ಜನಕ್ಕೆ ತಲುಪಿದಾವಂತ ಮಾತಾಡ್ಲಿಕ್ಕೆ ಆಯ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಬಿ ಸಿ ಅವರು ಜಾಗೃತ ಕರ್ನಾಟಕದ ಸಂಚಾಲಕರಾಗಿರೋ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯಾ ಮೊದಲನೇದಾಗಿ ಈ ಎರಡನೇ ಹಂತ ಮುಗಿದು ಮೂರನೇ ಹಂತಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಒಂದು ಹಂತ ನೋಡ್ತಾ ಇದ್ದರೆ ಮೊದಲು ಚುನಾವಣೆ ಆರಂಭದಾಗ ಮೋದಿಯವರು ನಾನು ಮನೆ ಕಟ್ಟಿಸ್ಕೊಟ್ಟೆ ಅದನ್ನು ಮಾಡಿದೆ ನಲವತ್ತೇಳು ದೇಶವನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ವಿಶ್ವಾಸದೊಂದಿಗೆ ಚುನಾವಣೆ ಪ್ರಾರಂಭಿಸಿದರು ಮೊದಲ ಹಂತದ ನೂರ ಎರಡು ಸೀಟುಗಳು ಮುಗಿದ ತಕ್ಷಣ ವಾಪಸ್ ತಮ್ಮ ಟ್ರ್ಯಾಕಿಗೆ ವಾಪಸ್ ಮಾಡಲೇ ಬಂದುಬಿಟ್ರು ಹಿಂದೂ ಮುಸ್ಲಿಮ್ ಅದು ಇದು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಅಂತ ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮೊದಲ ಹಂತದಲ್ಲಿ ಅವ್ರ ಕೈ ಜಾರಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲ ಇದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಯಾಕೆಂದರೆ ಮೊದಲನೇ ಹಂತದಲ್ಲಿ ಚುನಾವಣಾ ಏನು ಮತ ಆಗಿದೆ ಮತ ಆಗಿರೋ ಪ್ರಮಾಣ ಕಡಿಮೆ ಆಗಿರೋದು ಕೂಡ ಸ್ಪಷ್ಟವಾಗಿ ಫಲಿತಾಂಶ ಯಾವುದಕ್ಕೆ ಹೋಗ್ತಾ ಇದೆ ಅಂತ ತೋರಿಸಿದೆ ಮತ್ತು ಭಾರತದಲ್ಲೆಲ್ಲೂ ಕೂಡ ಮೊದಲ ಎರಡು ಚುನಾವಣೆಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇದ್ದಂಥ ಮೋದಿಯಲ್ಲೇ ಇಲ್ಲ ಹಾಗಾಗಿ ಮೊದಲನೇ ಹಂತದ ಚುನಾವಣೆಗಿಂತ ಮೊದಲು ಮೋದಿಯವರು ಒಂದು ಮಟ್ಟಿಗಾದರೂ ಮನೆಗಳು ಕಟ್ಟಿಸ್ಕೊಟ್ಟಿದ್ದೀವಿ ಅದು ಇದು ಅದರಲ್ಲೂ ಕೂಡ ಸೊ ಈಗ ಉದಾಹರಣೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಮ ಭಾಷಣ ಮಾಡಿದಾಗಲೂ ಅಷ್ಟೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಷ್ಟು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ ಅಂಕಿಅಂಶದಲ್ಲೂ ತಪ್ಪಿತ್ತು ಸುಳ್ಳು ಹೇಳಿದರು ಅಲ್ಲೂ ಕೂಡ ಇರಲಿ ಅದನ್ನು ಅಟ್ಲೀಸ್ಟ್ ಹೇಳ್ತಾ ಇದ್ದರು ಆದರೆ ಮೊದಲನೇ ಹಂತದ ಚುನಾವಣೆ ಮುಗಿದ ತಕ್ಷಣ ಅವರು ಸಾಧನೆಯನ್ನು ದೊಡ್ಡದಾಗಿ ಅಥವಾ ಸಣ್ಣದಾಗಿ ಮಾಡ್ಕೊಳ್ಳುವ ಸಾಧ್ಯತೆಗಳು ಇರ್ತವೆ ಚುನಾವಣೆಯಲ್ಲಿ ಆ ಸುಳ್ಳುಗಳನ್ನು ಒಪ್ಕೋಬೋದು ಅನ್ಸುತ್ತೆ ಅದರ ನಂತರ ಹೇಳ್ತಾ ಇರೋ ಸುಳ್ಳುಗಳು ಐತಿಹಾಸಿಕ ಸುಳ್ಳುಗಳೇ ಅಲ್ಲ ಆ ಸುಳ್ಳುಗಳನ್ನು ಕೂಡ ಒಬ್ಬ ಪ್ರಧಾನಮಂತ್ರಿಯಾಗಿ ಏಕೆಂದರೆ ನಿಖರವಾದ ಅಂಕಿಅಂಶಗಳಿರ್ತದೆ ಹಾಗಾಗಿ ಆ ಸುಳ್ಳುಗಳನ್ನು ಕೂಡ ಒಬ್ಬ ಪ್ರಧಾನಮಂತ್ರಿ ಹೇಳಬಾರದು ಬೇರೆ ಪಕ್ಷದವರು ರಾಜಕಾರಣದಲ್ಲಿ ಹೇಳಿದ್ರು ನಡೀತದೆ ಬಟ್ ಪ್ರಧಾನಮಂತ್ರಿ ಆಗಿರೋರು ಆ ಸುಳ್ಳುಗಳನ್ನು ಹೇಳಬಾರ್ದು ಅನ್ನೋದು ಭಾರತದ ಜವಾಬ್ದಾರಿತ ನಾಗರಿಕರ ಒಂದು ಮಿನಿಮಮ್ ಎಕ್ಸ್ಪೆಕ್ಟೇಷನ್ನು ಸೊ ಮೊದಲನೇ ಚುನಾವಣೆ ಅಂತ ಮುಗಿದ ಮೇಲೆ ಮೊದಲನೇ ಹಂತ ಚುನಾವಣೆ ಮುಗಿದ ಮೇಲೆ ಅವರು ನಿಜವಾಗಿ ಕೇಳಬೇಕಾಗಿದ್ದೇನು ಒಬ್ಬ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾಗ ಹತ್ತು ವರ್ಷದಲ್ಲಿ ನಾನು ಸಾಧನೆ ಈ ಥರ ಮಾಡಿದ್ದೀನಿ ಅದಕ್ಕೋಸ್ಕರ ಮತ ಹಾಕಿ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಈ ರೀತಿ ಸಾಧನೆಗಳನ್ನ ಮಾಡ್ತೀನಿ ಭಾರತವನ್ನು ಒಟ್ಟು ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಆ ಈ ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ಲಿಕ್ಕೆ ನೋಡಿ ಈ ದ ಈ ರೂಟ್ ಮ್ಯಾಪ್ ನನ್ನ ಹತ್ರ ಇದೆ ಅಂತ ಹೇಳಿ ಓಟ್ ಕೇಳಬೇಕಾಗಿತ್ತು ಅವರು ಆದರೆ ಅದನ್ನು ಬಿಟ್ಟು ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ಹಸಿ ಸುಳ್ಳನ್ನು ಅಂದರೆ ಇಲ್ಲಿ ಹಿಂದೂಗಳ ಆಸ್ತಿಗಳನ್ನು ಕಿತ್ತು ಮುಸ್ಲಿಮರಿಗೆ ಕೊಟ್ಬಿಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿದೆ ಇಡೀ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಅನ್ನೋ ಒಂದು ಪದ ಕೂಡ ಇಲ್ಲ ಸೊ ಆ ರೀತಿ ಸುಳ್ಳುಗಳ್ ಮತ್ತೆ ಒ ಬಿ ಸಿ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡುವಂಥ ಒಂದು ಪ್ಲ್ಯಾನ್ ಇದೆ ಅನ್ನೋ ಹಸಿ ಸುಳ್ಳನ್ನು ಹೇಳ್ತಾ ಓಟ್ ಕೇಳ್ತಾ ಇರ್ತಿದ್ದಿಲ್ಲ ಇದು ಏನು ತೋರಿಸ್ತಿದೆ ಅಂತಂದರೆ ಅವ್ರಿಗೆ ಒಂದು ನಾವು ಇದ್ದೀವಿ ಅಂತ ಗೊತ್ತಾಗಿದೆ ಆ ಕಾರಣಕ್ಕವರು ಸಾಧನೆಗಳನ್ನ ಎರಡನೇದು ಅವ್ರಿಗೆ ಸಾಧನೆ ಇಂಥದ್ದು ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ಅಂತ ಜನರಿಗೆ ಹೌದು ನಿಜಕ್ಕೂ ಸಾಧನೆ ಮಾಡಿದಾರಪ್ಪ ಭಾರತವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನಕ್ಕನಸು ಅಂಥದ್ದು ಸಾಧನೆ ಮಾಡಿಲ್ಲದೆ ಇರೋದು ಕಾರಣ ಆಗಿ ಅವರು ತಮ್ಮ ಎಂದಿನ ಹಿಂದೂ ಮುಸ್ಲಿಂ ಇದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದು ಸುಳ್ಳಿನ ಮೂಲಕ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇದು ಆ್ಯಕ್ಚುಲಿ ಭಾರತದ ರಾಜಕಾರಣದ ಒಂದು ಚುನಾವಣಾ ರಾಜಕಾರಣದ ಒಂದು ಸ್ಟ್ಯಾಂಡರ್ಡ್ ಇತ್ತಲ್ಲ ಅದನ್ನೇ ಅತ್ಯಂತ ಕೆಳಮಟ್ಟಕ್ಕೆ ಕೇಳಿಸಿದ್ದು ಅಂತ ಹೇಳ್ಬೋದು ಒಂದೇ ಒಂದು ಪಾಯಿಂಟ್ ಅದ್ರ ಬಗ್ಗೆ ಮತ್ತು ಒಸಲಾತಿಯನ್ನು ಕಿತ್ತು ಮುಸ್ಲಿಮಿಗೆ ಕೊಟ್ಬಿಡ್ತಾರೆ ಮತ್ತು ನಾನು ಬದುಕಿರೋ ತನಕ ಒ ಬಿ ಸಿಗಳಿಗೆ ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ ಇರೋ ಮೀಸಲಾತಿನ ಕಿತ್ಕೊ ಯಾರೂ ಕಿತ್ಕೊಂಡು ಬಿಡಲ್ಲ ಅಂತ ರಾಜಾರೋಷ್ ರೋಷ ಒಂದು ಒಂಥರ ಜೋರಾಗಿ ಭಾಷಣ ಮಾಡ್ತಾ ಇದ್ದಾರಲ್ಲ ಅದು ಆವೇಶದಿಂದ ಭಾಷಣ ಮಾಡ್ತಾ ಅತ್ಯಂತ ಎಷ್ಟು ಸುಳ್ಳಿದೆ ಅಂತಂದರೆ ಇವತ್ತು ಇ ಡಬ್ಲ್ಯೂ ಎಸ್ ಮೀಸಲಾತಿ ತರೋದ್ರ ಮೂಲಕ ಒ ಬಿ ಸಿಗಳಿಗೆ ನಿಜವಾಗ್ ಅನ್ಯಾಯ ಮಾಡಿದ್ದು ಮೋದಿ ಮತ್ತು ಒ ಬಿ ಸಿಗಳಿಗೆ ಇರೋ ಮೀಸಲಾತಿನ ಒಂದು ಮಟ್ಟಕ್ಕೆ ಜಾಸ್ತಿ ಮಾಡೋ ಅವಶ್ಯಕತೆ ಇದೆ ಅದನ್ನ ಜಾಸ್ತಿ ಮಾಡಬೇಕು ಅಂತಂದರೆ ಏನಾಗಬೇಕಾಗಿದೆ ಶೇಕಡಾ ಐವತ್ತರ ಮೀಸಲಾತಿ ಮಿತಿ ದಾಟಬೇಕಾಗಿದೆ ಇವರು ಮೇಲ್ಜಾತಿಯ ಬಡವರಿಗೆ ಕೊಡ್ತೀವಿ ಅಂತ ಪ್ರಾ ಸಂವಿಧಾನ ಸಂವಿಧಾನದಲ್ಲಿ ಇರಲ್ದೇ ಪ್ರಾವಿಷನ್ ಇಲ್ಲದೇ ಇದ್ದರು ಅದನ್ನು ಕೊಡೋಕೋಸ್ಕರ ಐವತ್ತು ಪರ್ಸೆಂಟ್ ಮಿತಿ ದಾಟಿದ್ರು ಆದರೆ ಒ ಬಿ ಸಿ ಸಮುದಾಯಗಳಿಗೆ ಮೀಸಲಾತಿ ಜಾಸ್ತಿ ಮಾಡಬೇಕು ಅಂದರೆ ಐವತ್ತು ಪರ್ಸೆಂಟ್ ಮಿತಿ ದಾಟಬೇಕು ಅದನ್ನು ಎಲ್ಲೂ ಮಾತಾಡ್ತಾಯಿಲ್ಲ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಇಲ್ಲ ಆದರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ನಾವು ಶೇಕಡ ಐವತ್ತರ ಮಿತಿ ದಾಟ್ತೀವಿ ಅಂತ ಇದೆ ಅಂದರೆ ಪ್ರಾಕ್ಟಿಕಲಿ ಆನ್ ಪೇಪರು ಒ ಬಿ ಸಿ ಸಮುದಾಯಗಳಿಗೆ ಮೀಸಲಾತಿ ಜಾಸ್ತಿ ಮಾಡೋದಕ್ಕೆ ಕಮಿಟ್ ಆಗಿರೋದು ಕಾಂಗ್ರೆಸ್ಸು ಇವರು ಕಮಿಟ್ಟು ಆಗಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಭಾಷಣದಲ್ಲಿ ಮಾತ್ರ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು ಕೋಮು ಭಾವನೆಯನ್ನು ಪ್ರಚೋದಿಸಿ ಓಟ್ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರೋ ಮೋದಿಯವರ ಒಟ್ಟು ಇದು ಹತಾಶ ಪ್ರಯತ್ನ ಥರ ಕಾಣಿಸ್ತಾ ಇದೆ ಸೋಲಿನ ಸುಳಿವು ಅವ್ರಿಗೆ ಸಿಕ್ಕಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ಹೋಗೋಣ ಅನಿಸುತ್ತೆ ಯಾಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಿಂದ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಒ ಬಿ ಸಿ ಎಲ್ಲಿ ಕೆಳಗಡೆ ರಿಸರ್ವೇಷನ್ ಸಿಗ್ತಾ ಇದೆ ಅದೇ ರೀತಿ ಗುಜರಾತ್ ರಾಜ್ಯದಲ್ಲೂ ಕೂಡ ಮುಸ್ಲಿಮರಿಗೆ ಒ ಬಿ ಸಿ ಕೆಳಗಡೆ ರಿಸರ್ವೇಷನ್ ಸಿಗ್ತಾ ಇರೋದು ಮೋದಿಯವರೇ ತಾವು ಮೊದಲೇ ಹೇಳ್ಕೊಂಡಿದ್ದಾರೆ ಹಲವಾರು ರಾಜ್ಯಗಳಲ್ಲಿ ಧರ್ಮದ ಆಧಾರಿತ ಅಲ್ಲ ಒ ಬಿ ಸಿ ಹಿಂದುಳಿದ ಜಾತಿಗಳ ಆಧಾರದಲ್ಲಿ ಮುಸ್ಲಿಮ್ನ ಕೆಲ ಜಾತಿಗಳಿಗೆ ಒ ಬಿ ಸಿ ಬೆನಿಫಿಟ್ ಇದೆ ಅದನ್ನು ಈಗ ಚುನಾವಣೆಯಲ್ಲಿ ಬಳಸ್ಕೊಳ್ತಾ ಇರೋದು ರೀತಿ ನೋಡ್ತಾ ಇದ್ದರೆ ಮೋದಿಯವರ ಒಂದು ಕಡೆ ಎಲ್ಲೋ ಹತಾಶರಾಗಿದ್ದಾರೆ ಒಂದು ಕಂಡು ಬರ್ತಾ ಇದೆ ಬಟ್ ಇದೇ ಹತಾಶೆ ಇಷ್ಟು ದಿನವರೆಗೂ ವಿರೋಧ ಪಕ್ಷದಲ್ಲಿ ಕಂಡು ಇತ್ತು ಈ ಸಲ ಆಡಳಿತ ಪಕ್ಷದಲ್ಲಿ ಅದು ಹೆಚ್ಚಾಗಿ ಕಂಡು ಬರ್ತಾ ಇರೋದು ಎಲ್ಲ ಚುನಾವಣಾ ಏನು ತಜ್ಞರಿದ್ದರೆ ಅವರು ಅದನ್ನು ಗುರ್ತು ಮಾಡಿ ತೋರಿಸ್ತಾ ಇದ್ದಾರೆ ಆದರೆ ಹತ್ತು ವರ್ಷದ ಹಿಂದ್ಗಡೆಯಿಂದ ಏನು ಅಧಿಕಾರಕ್ಕೆ ಬಂದರು ಮೋದಿಯವರು ತುಂಬ ಬಿರುಗಾಳಿಯಿಂದ ಹಲವಾರು ಜನಪ್ರಿಯ ಸ್ಲೋಗನ್ಗಳನ್ನು ಕೊಟ್ಟರು ಅಂದರೆ ಬೆಲೆ ಏರಿಕೆ ತುಂಬ ಹೊಡೆತ ಬೀಳ್ತಾ ಇದೆ ಜನರಿಗೆ ಸಮಸ್ಯೆಯಲ್ಲಿದ್ದಾರೆ ಮೆಹಂಗಾಯಿದ ಮ ಅನ್ನೋದನ್ನು ಪ್ರಧಾನಮಂತ್ರಿ ಹೇಳ್ತಾ ಇಲ್ಲ ಮನಮೋಹನ್ ಸಿಂಗ್ ಮೂಕ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ಅವರ ಅತ್ಯಂತ ದೊಡ್ಡ ಸ್ಟೇಟ್ಮೆಂಟ್ ಆಗಿತ್ತು ನಿಜವಾಗ್ಲೂ ಮಹೆಂಗಾಯಿಯ ಮಹ ಈ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಈಗ ಯಾಕಂದ್ರೆ ಇವತ್ತು ಭಾರತದ ಪ್ರಜೆ ಅಷ್ಟೇ ದೊಡ್ಡದಾಗಿ ಬೆಲೆ ಏರಿಕೆಯನ್ನು ತತ್ತರಿಸಿದ್ದಾರೆ ಅದು ಸರ್ವೇಲೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಜನ ಹೇಳ್ತಾ ಇದ್ದಾರೆ ಮೆಹಂಗಾಯಿ ನಮ್ಗೆ ಅಂದರೆ ಬೆಲೆ ಏರಿಕೆ ತುಂಬ ಸಮಸ್ಯೆಯನ್ನು ತಂದೊಡ್ಡಿದೆ ಅಂತ ಹೌದು ಪ್ರಧಾನಮಂತ್ರಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕಕ್ಕೆ ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಮಾಡಿದ ಭಾಷಣದಲ್ಲಿ ಆಗ ಪ್ರಧಾನಮಂತ್ರಿ ಆಗಿದ್ದಿಲ್ಲ ಮನಮೋಹನ್ ಸಿಂಗ್ ಅವರು ಆ ಕಾಲದಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಮೋದಿಯವರು ಎಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತಂದರೆ ಬಡವರು ಏನು ಕೊಳ್ಳೋಕ್ಕಾಗಲ್ಲ ಅಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಈ ಪ್ರಧಾನಮಂತ್ರಿಯವರು ಮೆಹಂಗಾಯಿಕ ಮಾ ಬೋಲ್ನೇಕ ತಯಾರನ ಅಂದರೆ ಬೆಲೆ ಏರಿಕೆ ಅನ್ನೋ ಶಬ್ದದ ಬೇ ಅನ್ನೋದನ್ನು ಮಾತಾಡೋಕ್ಕೆ ತಯಾರಿಲ್ಲ ಈ ಪ್ರಧಾನಮಂತ್ರಿ ಅಂತ ಮೋದಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾಷಣ ಮಾಡಿದರು ಆದರೆ ಸ್ವತಃ ಮೋದಿ ಸ್ವತಃ ಮೋದಿ ಉದ್ದೇಶಪೂರ್ವಕವಾಗಿ ಜನರಿಗೆ ಅಗತ್ಯ ಇರುವ ಪ್ರತಿಯೊಂದು ದೈನಂದಿನ ಅಗತ್ಯ ಇರುವ ವಸ್ತುಗಳ ಬೆಲೆಯನ್ನು ಏರ್ಸಿದರೆ ಉದ್ದೇಶಪೂರ್ವಕವಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಉದಾಹರಣೆಗೆ ಕೊರೋನಾ ಬಂದಿದ್ದಾಗ ಇಡೀ ಜನ ಎಷ್ಟು ಕಷ್ಟ ಸಂಕಷ್ಟಕ್ಕೆ ತಿಳಿಸಿರು ಅಂಥ ಟೈಮ್ನಲ್ಲಿ ಇಡೀ ಪ್ರಪಂಚದಲ್ಲಿ ಲಾಕ್ಡೌನ್ ಇದ್ದ ಕಾರಣಕ್ಕೆ ಹಲವಾರು ದೇಶಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಕ್ರೂಡ್ ಪೆಟ್ರೋಲಿಯಂ ಸಪ್ಲೈಯು ಅಂದರೆ ತಗೊಳ್ಳೋರು ಇಲ್ಲದೇ ಇದ್ದಿದ್ದ ಕಾರಣಕ್ಕೆ ಕ್ರೂಡ್ ಪೆಟ್ರೋಲಿಯಂ ಬೆಳೆ ಒಂದು ಡಾ ಒಂದು ಬ್ಯಾರಲ್ಗೆ ಮೂವತ್ತು ಡಾಲರ್ ಅಷ್ಟು ಬಿದ್ದೋಯ್ತು ಡಾಲರ್ ಬಂದಿದೆ ಆಗ ಮೋದಿಯವರಿಗೆ ಜನರ ಬಗ್ಗೆ ಕಳಕಳಿ ಇದ್ದಿದ್ರೆ ತಾನೇ ಆಡಿದ ಬೆಲೆ ಏರಿಕೆಯ ವಿಷಯದ ಬಗ್ಗೆ ಕಮಿಟ್ಮೆಂಟ್ ಇದ್ದಿದ್ರೆ ಅಂದರೆ ಪ್ರಾಮಾಣಿಕತೆ ಇದ್ದಿದ್ರೆ ಆ ಏನು ಕ್ರೂಡ್ ಆಯಿಲ್ ಬೆಲೆ ಬಿದ್ದೋಯ್ತಲ್ಲ ಅದನ್ನು ಬೆನಿಫಿಟ್ನ ಜನಕ್ಕೆ ಅವರು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅದು ಏನು ಮಾಡಿದ್ರು ಅದು ಅಂದರೆ ಆಗ ಇಂಡಿಯಾದಲ್ಲಿ ಪೆಟ್ರೋಲ್ ಬೆಲೆ ಒಂದು ಲೀಟ್ರಿಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಕಡಿಮೆ ಆಗಬೇಕಾಗಿತ್ತು ಆದರೆ ಒಂದು ಐದು ರೂಪಾಯಿ ಮಾತ್ರ ಕಡಿಮೆ ಆಗೋ ಥರ ಮಾಡಿ ಉಳಿದಿದ್ದನ್ನು ಅವರು ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಆ ಕಸ್ಟಮ್ಸ್ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಯಾವುದ್ರ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಆ ಜಾಸ್ತಿ ಮಾಡುವಾಗಲೂ ಕೂಡ ಉದಾಹರಣೆಗೆ ಪೆಟ್ರೋಲ್ ಮೇಲೆ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಸರಿಗೆನೆ ಎಕ್ಸೈಸ್ ಡ್ಯೂಟಿನ ಅದರಲ್ಲಿ ಎಂಟು ರೂಪಾಯಿನ ಅವರು ಸೆಸ್ ಅಂತ ಹಾಕಿದ್ರು ಅಂದರೆ ರಾಜ್ಯಗಳ ಜೊತೆ ಹಂಚ್ಕೋಬಾರ್ದು ಹೇಳ್ಬಿಟ್ಟಂತ ಸೊ ಒಟ್ಟಾರೆಯಾಗಿ ಮೋದಿಯವರು ನಡ್ಕೊಂಡಿರೋ ಇಡೀ ಸನ್ನಿವೇಶ ಇದೆಯಲ್ಲ ಅದೇ ರೀತಿ ಅವರು ಬೆಲೆ ಏರಿಕೆ ಸಿಕ್ಕಾಪಟೆ ಜಾಸ್ತಿ ಆಗಿದೆ ಅಂತ ಭಾಷಣ ಮಾಡಿದ್ರಲ್ಲ ಅವತ್ತು ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ ನಾನ್ನೂರು ರೂಪಾಯಿ ಅವತ್ತು ಅದೇ ಸಿಲಿಂಡರ್ ವಿಷಯಕ್ಕೂ ಇನ್ನೊಂದು ಮಾತಾಡಿದ್ದಾರೆ ನೀವು ಓಟ್ ಹಾಕಬೇಕಾದ್ರೆ ನಾಳೆ ಸಿಲಿಂಡರ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟಂತ ಅಂದ್ರೆ ಅದರ ಅರ್ಥ ಏನು ಬೆಲೆ ಏರಿಕೆ ಸಿಕ್ಕಾಬೇಡ ಜಾಸ್ತಿ ಆಗಿದೆ ಜನಕ್ಕೆ ಕಷ್ಟ ಆಗಿದೆ ಅಂತ ಈ ಬಾರಿ ಮತದಾರ ಅದೇ ಮಾತನ್ನು ಕೇಳಿ ಸಿಲಿಂಡರ್ ನಮಸ್ಕಾರ ಹಾಕಿ ನಾಳೆ ಊಟ ಹಾಕಲ್ಲ ಅಂತ ಅನ್ಸತ್ತೆ ನಿಮಗೆ ಇಲ್ಲ ಓಟ್ ಹಾಕ್ತಾರೆ ಯಾ ಯಾರು ಓಟ್ ಆಗ್ತಾರೆ ಅಂತಂದ್ರೆ ಬಿಜೆಪಿ ವಿರುದ್ಧ ಓಟ್ ಹಾಕ್ತಾರೆ ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ನೋಡಿ ಬೆಲೆ ಏರಿಕೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಆಗಿದೆ ಈಗ ಅಂತಂದ್ರೆ ಜನರಿಗೆ ನಿಜಕ್ಕೂ ಕಷ್ಟ ಆಗಿದೆ ಬೆಲೆ ಏರಿಕೆ ಪ್ರತಿಯೊಂದು ವಸ್ತದ್ದು ಬೆಲೆ ಏರಿಕೆ ಆಗಿದೆ ಇದೇ ಮೋದಿಯವರು ಮಜ್ಜಿಗೆ ಮೇಲೆ ಬಿಡದೆ ಹಾಲಿನ ಮೇಲೆ ಬಿಡದೆ ಜೊತೆಗೆ ಈ ದೇಶದಲ್ಲಿ ಹೆಚ್ಚು ಪ್ರಮೋಟ್ ಮಾಡಬೇಕಾಗಿರ್ತಕ್ಕಂಥ ಉಚಿತವಾಗಿ ಪಟ್ಟು ಪ್ರಮೋಟ್ ಮಾಡಬೇಕಂಥ ಹೆಣ್ಮಕ್ಳು ಬಳಸುವಂಥ ಪ್ಯಾಡ್ ಮೇಲೂ ಬಿಡದೆ ಜಿ ಎಸ್ ಟಿ ಹಾಕಿ ಪ್ರತಿಯೊಂದು ಬೆಲೆ ಏರಿಕೆ ಜಾಸ್ತಿ ಮಾಡಿ ಜೀವನ ಕಷ್ಟ ಆಗೋ ಥರ ಮಾಡಿದ್ದಾರೆ ಇಂತಹ ಬೆಲೆ ಏರಿಕೆಯ ಒಂದು ದಾರುಣ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಒಂದು ಕುಟುಂಬಕ್ಕೆ ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಸಿಗೋಂಗೆ ಮಾಡಿದೆಯೋ ಅದು ಜನ ಜನಕ್ಕೆ ಈ ಬೆಲೆ ಏರಿಕೆ ಒಡೆತಾ ತೊಳ್ಕೊಳ್ಳೋಕ್ಕೆ ಒಂದು ಮಟ್ಟಕ್ಕಾದರೂ ಸಹಾಯ ಮಾಡಿದೆ ಮತ್ತು ಕರ್ನಾಟಕದ ಎಕಾನಮಿ ರಿವೈವ್ ಮಾಡೋಕ್ಕೂ ಅದು ಅನುಕೂಲ ಮಾಡಿಕೊಡ್ತಾಯಿದೆ ಈ ಅರಿವು ಕರ್ನಾಟಕದ ಜನರಿಗಿದೆ ನಾನು ನಮ್ಮ ಸ್ನೇಹಿತರು ಕೆಲವರು ಉತ್ತರ ಕರ್ನಾಟಕದ ಕಡೆ ಓಡ್ ಓಡಾಡ್ಕೊಂಡು ಬಂದಾಗ ಅಲ್ಲಿ ಜನಗಳನ್ನ ಮಾತಾಡಿಸಿದಾಗ ಅವ್ರಿಗೆ ಬೆಲೆ ಏರಿಕೆ ಒಡೆತ ತಡ್ಕೊಳ್ಳಿಕ್ಕೆ ಈ ಗ್ಯಾರಂಟಿ ಯೋಜನೆಗಳು ಒಂದು ಮಟ್ಟಿಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಈ ಕಾರಣಕ್ಕೆ ನಮಗೆ ಇಂಥ ಬೆಲೆ ಏರಿಕೆಯ ದಾರುಣ ಸನ್ನಿವೇಶದಲ್ಲಿ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ನಾವು ಹಾಗಿರುವಾಗ ಗ್ಯಾರಂಟಿಗಳು ಕೊಟ್ಟಂತೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬಾರ್ದು ಅದಕ್ಕೆ ಆಗ್ತೀವಿ ಅಂತ ಹೇಳಿದರೆ ಸೊ ಬೆಲೆ ಏರಿಕೆ ವಿರುದ್ಧ ಏನು ಮೋದಿ ಮಾತಾಡಿದ್ರೋ ಆದರೆ ಬೆಲೆ ಏರಿಕೆನ ಅಷ್ಟೊಂದು ಅಮಾನುಷವಾಗಿ ಏರಿಸ್ತಾ ಬಂದರು ಅದಕ್ಕೆ ಜನ ಸರಿ ಉತ್ತರ ರೀತಿ ನಿರ್ಣಯ ನಿರ್ಧಾರಗಳು ಅಥವಾ ಅವ್ರು ತಂದ ಜಾರಿಗೆ ತಂದ ಕಾನೂನುಗಳ ಕಾರಣ ಅಂತ ಬಿಟ್ಟು ಅತ್ಯಂತ ಜನಪ್ರಿಯ ಮಾತು ಬೆಲೆ ಏರಿಕೆ ಸನ್ನಿವೇಶದಲ್ಲಿ ನಾವು ಆಕ್ಚುಲಿ ಒಂದು 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 ಮೆಸೇಜ್ ಒಂದು ವಿಷಯವನ್ನ ಇಡೀ ಸಮಾಜಕ್ಕೆ ತಲುಪಿಸಬೇಕಾಗಿದೆ ಅಹ್ ಚುನಾವಣೆ ಸಮಯದಲ್ಲಿ ಇದು ಪದೇ ಪದೇ ಚರ್ಚೆ ಬಂದಿದೆ ಗ್ಯಾರಂಟಿ ಯೋಜನೆ ಅದು ಕುಮಾರಸ್ವಾಮಿ ಅವರಂತೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ಆದಿ ತಪ್ಪಿದ್ರು ಅನ್ನೋ ತರ ಮಾತಾಡಿದ್ರು ಆದ್ರೆ ನಾವು ಆರ್ಥಿಕ ತಜ್ಞರ ಮಾತುಗಳನ್ನ ಕೇಳಿದ್ರೆ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ಒಂದು ಕುಟುಂಬಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಸಿಗೋಂಗೆ ಮಾಡ್ತಾ ಇದೆಯೋ ಅದು ಬಿಟ್ಟಿ ಭಾಗ್ಯ ಅಂತ ಕರಿಬಾರದು ಅದನ್ನು ಅದು ಜನರ ಹಕ್ಕು ಅದು ಮತ್ತು ಅದು ಕೊಡೋದ್ರಿಂದ ಯಾರೂ ಹಾಳಾಗಲ್ಲ ಸೋಮಾರಿಗಳಾಗಲ್ಲ ಅಷ್ಟೇ ಅಲ್ಲ ರಾಜ್ಯದ ಆರ್ಥಿಕಾಭಿವೃದ್ಧಿನೂ ಆಗ್ತದೆ ಇದಕ್ಕೆ ಹಲವಾರು ದೇಶಗಳಲ್ಲಿ ಈ ರೀತಿ ಯೋಜನೆಗಳು ಹೇಗೆ ಲಾಭ ಮಾಡಿಕೊಟ್ಟಿವೆ ಜನರಿಗೆ ದೇಶಕ್ಕೆ ಅನ್ನೋದು ನಿದರ್ಶನಗಳಿವೆ ಹಲವಾರು ಎಕನಾಮಿಸ್ಟ್ಗಳಿದ ಮಾತಾಡಿದರೆ ಹಾಗಾಗಿ ಜನರು ಜನರು ಗ್ಯಾರಂಟಿಗೋಸ್ಕರ ಓಟ್ ಹಾಕ್ಬೇಕಾ ಅಥವಾ ಮೋದಿ ಹೇಳ್ತೀರೋ ಗ್ಯಾರಂಟಿಗೋಸ್ಕರ ಓಟ್ ಹಾಕ್ಬೇಕಾ ಅಂತ ಹೇಳೋದಾದ್ರೆ ನಾವು ಯಾವುದೇ ಸಂಕೋಚ ಇಲ್ಲದೆ ಮುಜುಗರ ಇಲ್ಲದೆ ಆರ್ಥಿಕ ತಜ್ಞರ ಮತ್ತು ಆರ್ಥಿಕ ನೀತಿಗಳ ಹಿನ್ನೆಲೆಯಿಂದ ನೋಡಿದಾಗ ಈ ಚುನಾವಣೆಯಲ್ಲಿ ಕರ್ನಾಟಕ ಜನರು ಗ್ಯಾರಂಟಿಗೋಸ್ಕರ ಓಟ್ ಹಾಕಬೇಕು ಅಂತ ನಿಲುವು ತಗೊಂಡ್ರೆ ಅದು ಅತ್ಯಂತ ಸರಿಯಾದ ನಿಲುವು ಅಂತ ನಾವು ಹೇಳಬೇಕಾಗ್ತದೆ ಈಗ ಮುಖ್ಯವಾಗಿ ಯಾಕಂದರೆ ತುಂಬ ಆರ್ಥಿಕ ತಜ್ಞರು ಹೇಳಿದ್ದಾರೆ ಸಂಪನ್ಗಳು ಏನು ಕೂಡಿಸಿ ಕೂಡ್ರಿ ಕಳಿಸ್ಕೊಳ್ತೈತಿ ರಾಜ್ಯ ಸರ್ಕಾರ ಅದು ಮರು ಹಂಚಿಕೆ ಮಾಡಬೇಕಾದ ಅವಶ್ಯಕತೆ ಇದೆ ಮರು ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಅದೀಗಾಗಲೇ ಜನರಿಗೆ ತಲುಪಿದೆ ಅಂತ ಬಟ್ ಇದ್ರ ಜೊತೆ ಜ ನರೇಂದ್ರ ಅವರ ಇನ್ನೊಂದು ಅತ್ಯಂತ ಜನಪ್ರಿಯ ಸ್ಟೇಟ್ಮೆಂಟ್ ಅಂದರೆ ನಾ ಕಾವೂಂಗಾ ನ ಕಾನೆದು ಅದು ಎಷ್ಟು ಯಶಸ್ವಿಯಾಗಿ ಅವರು ನಿಭಾಯಿಸಿದ್ದಾರೆ ಅನ್ಸತ್ಯ ಬಸವರಾಜ್ ಹೌದು ಅವರು ಫಸ್ಟ್ ಬಂದಾಗ ನಾ ಕಾವುಂಗ ನಾ ದುಂಗ ಅಂತ ಲೆಕ್ಕ ಇಲ್ಲದಷ್ಟು ಬಾರಿ ಹೇಳಿದ್ದಾರೆ ಹಲವಾರು ಭಾಷಣಗಳಲ್ಲಿ ಹೇಳಿದ್ದಾರೆ ಅಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ ಮತ್ತು ಮೀಡ್ಯಾಗಳನ್ನ ಗೋಧಿ ಮೀಡ್ಯಾಗಳನ್ನ ಪರ್ಟಿಕ್ಯುಲರ್ಲಿ ಮತ್ತು ವಾಟ್ಸಪ್ ಯೂನಿವರ್ಸಿಟಿನ ಬಳಸ್ಕೊಂಡು ಅವರು ಮೋದಿ ಭ್ರಷ್ಟಾಚಾರ ಮಾಡಲ್ಲ ಅಂತ ಜನಗಳನ್ನ ಜನ ನಂಬ್ಕೊಳ್ಳೋ ಥರ ಮಾಡಿದ್ದಾರೆ ಅದರಲ್ಲೂ ಜನರಿಗೊಂದು ಸಾಮಾನ್ಯ ಜನರಿಗೆ ಏನಾಗ್ತದೆ ಅಂದರೆ ಆಗಿ ನೋಡ್ತಾರೆ ಹೆಂಡ್ತಿ ಮಕ್ಕಳಿದ್ರೆ ಅವ್ನು ಮೋದಿಗೆ ಹೆಂಡತಿ ಮಕ್ಕಳಿದ್ದರೆ ಅವ್ರನ್ನ ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಈ ರೀತಿ ಎಲ್ಲ ದಾರಿಗಳಿಂದ ಮೋದಿ ಭ್ರಷ್ಟಾಚಾರ ಮಾಡಲ್ಲಪ್ಪ ಅಂತ ನಂಬಿಸಿದ್ದಾರೆ ಆದರೆ ದುರಂತ ಈ ದೇಶದ ದುರಂತ ಏನು ಅಂತಂದರೆ ಈ ದೇಶದ ದುರಂತ ನಾ ಕಾವುಂಗ ನಾ ಖಾನೇದು ಅಂತ ಹೇಳಿ ಹೇಳಿ ಜನರನ್ನು ಮೋದಿ ಭ್ರಷ್ಟಾಚಾರ ಮಾಡಲ್ಲಪ್ಪ ಅಂತ ನಂಬಿಸಿಬಿಟ್ಟು ಇಡೀ ದೇಶದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಚುನಾವಣಾ ಬಾಂಡ್ ಭ್ರಷ್ಟಾಚಾರ ಇದು ಅತ್ಯಂತ ದೊಡ್ಡದು ಭಾರತದಲ್ಲೇ ಅಲ್ಲ ವಿಶ್ವದಲ್ಲೇ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪ್ರಭಾಕರ್ ಪ್ರಭಾಕರಿ ಮಾತನ್ನು ಹೇಳಿದ್ದಾರೆ ಇದು ಭಾರತ ಅಥವಾ ವಿಶ್ವದಲ್ಲೇ ದೊಡ್ಡ ಭ್ರಷ್ಟಾಚಾರ ಮಾತ್ರ ಅಲ್ಲ ಬಹುಶಃ ಪ್ರಪಂಚದ ಇತಿಹಾಸದಲ್ಲೇ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸಿದ ಮೊಟ್ಟ ಮೊದಲ ಘಟನೆ ಇದು ಚುನಾವಣಾ ಬಾಂಡು ಈ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿಯೂ ಕೂಡ ಗೋಧಿ ಮೀಡಿಯಾಗಳಿಂದ ನೆರವಿನಿಂದ ನೋಡಿ ನೀವು ಅಬ್ಸರ್ವ್ ಮಾಡಿ ಗೋಧಿ ಮೀಡಿಯಾಗಳು ಚುನಾವಣಾ ಬಾಂಡ್ ಎಂಥ ದೊಡ್ಡ ಭ್ರಷ್ಟಾಚಾರ ಅದನ್ನು ಡಿಸ್ಕಸ್ಸೇ ಮಾಡಿಲ್ಲ ಸರಿಯಾಗಿ ಡಿಸ್ಕಸ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗ್ಬಿಡ್ತಾ ಇತ್ತು ಜನಕ್ಕೆ ವಿಷಯ ತಲುಪಿದ್ದಿದ್ದರೆ ಚುನಾವಣಾ ಬಾಂಡದು ಬಿಜೆಪಿ ನೂರ್ ಸೀಟ್ ಕೂಡ ಗೆಲ್ಲೋದು ಕಷ್ಟ ಇತ್ತು ಯಾಕೆಂದ್ರೆ ಜನ ಇನ್ನೊಂದು ಮಹತ್ವದ ಕಾರ್ಯ ಮಾಡಿದೆ ಮೋದಿ ಅವರು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೇನ್ ಬೇಕೋ ಆ ರೀತಿಯ ಪ್ರಶ್ನೆಗಳನ್ನು ಆ ರೀತಿಯ ಪ್ರಶ್ನೆಗಳನ್ನ ಮುಕ್ತ ವೇದಿಕೆಯನ್ನು ಅಲ್ಲಿ ಒದಗಿಸಿಕೊಟ್ಟಿದೆ ಡಿಪೆಂಡ್ ಮಾಡ್ಕೊಳ್ಳಿ ಕೆಟ್ಟ ರೀತಿಯ ಡಿಪೆಂಡ್ ಮಾಡಿ ಮತ್ತೆ ಒಂದು ಇನ್ನೊಂದು ವಿಷಯ ಮೋದಿ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರನ ಎಷ್ಟು ಸಪೋರ್ಟ್ ಮಾಡಿದರೆ ಅನ್ನಲಿಕ್ಕೆ ಕಾಂಗ್ರೆಸ್ಸು ಮತ್ತು ಇತರ ವಿರೋಧ ಪಕ್ಷಗಳಲ್ಲಿ ಅತ್ಯಂತ ಭ್ರಷ್ಟಾಚಾರಿಗಳು ಅಂತ ಫೇಮಸ್ ಆಗಿದ್ದವ್ರನ್ನ ಇವರೇ ಹಲವಾರು ಭಾಷಣಗಳಲ್ಲಿ ಉದಾಹರಣೆಗೆ ಆದರ್ಶ ಹೌಸಿಂಗ್ ಸೊಸೈಟಿ ಸ್ಕ್ಯಾಮ್ ಅಶೋಕ್ ಚವ್ಹಾಣ್ ಅವ್ ಅವ್ರ ಬಗ್ಗೆ ಮಾತಾಡ್ತಾ ಸೈನಿಕರಿಗೆ ಇದ್ದಂಥ ಇದನ್ನು ಇವ್ರು ತಿನ್ಕೊಂಡ್ಬಿಟ್ರಲ್ಲ ಎಂಥ ದುರುಳ್ರಿ ಇವ್ರು ಇವ್ರನ್ನ ಬಿಡಲ್ಲ ಭ್ರಷ್ಟಾಚಾರಿಗಳನ್ನ ಬಿಡೋಲ್ಲ ಅಂತ ಮಾತಾಡಿ ಅಂಥ ಭ್ರಷ್ಟಾಚಾರಿಗಳನ್ನೆಲ್ಲ ಬಿ ಜೆ ಪಿಗೆ ಕರ್ಕೊಂಡು ಅವರಿಗೆ ಒಳ್ಳೊಳ್ಳೆ ಅಧಿಕಾರಗಳು ಕೊಟ್ಟು ಅವ್ರ ಮೇಲೆ ಇ ಡಿ ಐ ಟಿ ಕೇಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದಾರಲ್ಲ ಸೊ ಇದು ಮೋದಿಯವರು ಎಂಥ ದೊಡ್ಡ ಭ್ರಷ್ಟಾಚಾರದ ಸಪೋರ್ಟರ್ ಅಂತ ಯಾರಿಗಾದರೂ ಸ್ವಲ್ಪ ಯೋಚನೆ ಮಾಡೋರು ಗೊತ್ತಾಗ್ಬಿಟ್ಟು ಇಲ್ಲಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಇಲ್ಲ ಬಸವರಾಜ ನೀವು ಹೇಳಂತಿ ಎರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಒಂದು ಸರ್ವೆಯಲ್ಲೂ ಈ ಸಲ ಸ್ಪಷ್ಟವಾಗಿ ಜನರಿಗೆ ಅನಿಸ್ತಾ ಇದೆ ಬಿ ಜೆ ಪಿ ಅಂದರೆ ಈ ಸದ್ಯರು ಕೇಂದ್ರ ಸರ್ಕಾರ ಆಡಳಿತ ಇರುವ ಪಕ್ಷ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದೆ ಅದು ಕೇವಲ ಬಿ ಜೆ ಪಿ ಅಷ್ಟೇ ಅಲ್ಲ ಮೋದಿಯವರು ಅದರ ಜೊತೆಗಿದ್ದಾರೆ ಅನ್ನೋದನ್ನು ಸರ್ವೆ ಮೂಲಕ ನಾವು ನೋಡ್ತಾ ಇದ್ದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿವರೆಗೂ ಬಿ ಜೆ ಪಿ ಮಾಡಿರ್ಬೋದು ಮೋದಿ ಮಾಡಿರಲ್ಲ ಅಂತ ಏನು ಮಾತು ಇತ್ತು ಅದು ಈಗ ಸ್ಪಷ್ಟವಾಗಿ ಜನರಿಗೆ ತಲುಪ್ತಾ ಇದೆ ಎಲೆಕ್ಟ್ರಲ್ ಬಾಂಡ್ ಭ್ರಷ್ಟಾಚಾರ ಆದಮೇಲೆ ಅದರಲ್ಲಿ ಅವರೂ ಪಾಲ್ದಾರಿದ್ದಾರೆ ಅಂತ ಅದಕ್ಕೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಅವರು ಯಾರಿಗೂ ಹೆಲ್ಪ್ ಮಾಡಿಲ್ಲ ತುಂಬ ಅವ್ರು ಗೆಳೆಯರಿಗೆ ಹೆಲ್ಪ್ ಮಾಡಿದ್ದಾರೆ ಕಾರ್ಪೊರೇಟ್ ಗೆಳೆಯರಿಗಾಗಿ ಹಲವಾರು ನಿಯಮಗಳನ್ನು ಜಾರಿ ತಂದಿದ್ದಾರೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಏರ್ಪೋರ್ಟ್ಗಳನ್ನು ಮಾರಿದ್ದಾರೆ ಪೋರ್ಟ್ಗಳನ್ನು ಮಾರಿದ್ದಾರೆ ಎಲ್ಲವನ್ನೂ ಬಿಟ್ಟಿ ಕೊಟ್ಟಿದ್ದಾರೆ ಹತ್ತು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಇದೇನು ಕಡಿಮೆ ಸಾಧನೆ ಅಂತ ಹತ್ತು ವರ್ಷದಲ್ಲಿ ಅವರು ಸಾಲ ಮನ್ನಾ ರೈಟ್ ಆಫ್ ಮಾಡಿರ್ತಕ್ಕಂಥದ್ದು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಆದರೆ ಮೋದಿಯವರೇ ಚುನಾವಣೆಗೆ ಮೊದಲು ಹೇಳಿದರು ಹತ್ತು ವರ್ಷದಿಂದ ನಾನು ಬಂದು ಮೊಟ್ಟ ಮೊದಲನೇ ಕೆಲಸ ಮೊದಲನೇ ಸೆಷನಲ್ಲಿ ರೈತ ಸಾಲ ಮನ್ನಾ ಮಾಡ್ತೀನಿ ಅಂತ ಇಲ್ಲಿ ತನಕ ಮಾಡಲಿಲ್ಲ ರೈತ ಸಾಲ ಮನ್ನಾ ಮಾಡೋಕ್ಕೆ ಬೇಕಾಗಿದ್ದು ಎರಡರಿಂದ ಮೂರು ಲಕ್ಷ ಕೋಟಿ ಅಷ್ಟೇ ಆದರೆ ಹದಿನಾಲ್ಕೂವರೆ ಲಕ್ಷ ಕೋಟಿ ಅಷ್ಟು ಕಾರ್ಪೊರೇಟ್ ಸಾಲ ಮನ್ನಾ ಮಾಡಿದ್ದಾರೆ ಯಾವುದು ಶ್ರೀಮಂತರ ಸಾಲ ಅಷ್ಟೇ ಹೇಳ್ದೇ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟ್ ಗಳಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರಿಂದ ಪ್ರತಿ ವರ್ಷ ಪ್ರತಿ ವರ್ಷ ದೇಶದ ಬೊಕ್ಕಸಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟ ಎರಡು ಲಕ್ಷ ಕೋಟಿ ಇಲ್ಲಿ ತನಕ ಲೆಕ್ಕ ಹಾಕೊಂಡ್ರೆ ಅದರಿಂದ ಹತ್ತು ಲಕ್ಷ ಕೋಟಿ ನಷ್ಟ ಆಗಿದೆ ಹೀಗಾಗಿ ನೀವು ಹೇಳ್ದಂಗೆ ಅವರು ಅವರ ಕಾರ್ಪೊರೇಟ್ ಶ್ರೀ ಅತಿ ಶ್ರೀಮಂತ ಸ್ನೇಹಿತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಟ್ ದ ಕಾಸ್ಟ್ ಆಫ್ ಭಾರತದ ಬಡ ಜನರು ಭಾರತದ ಜನಸಾಮಾನ್ಯರು ಇನ್ನೊಂದು ಸೇರಿಸ್ಬೇಕಂದ್ರೆ ಇದಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಏನಾದರೂ ಹೆಲ್ಪ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ ಶಿಕ್ಷಣ ಕ್ಷೇತ್ರದ ಸ್ಟೇಷನರಿಗಳು ಏನದವು ಪೆನ್ಸಿಲ್ ಪೆನ್ ತೊಗೊಳೋಕ್ಕೂ ಇಪ್ಪತ್ತೆಂಟು ಪರ್ಸೆಂಟ್ ಅದು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕಾಗತ್ತೆ ಡೈಮಂಡ್ ಅಂದರೆ ವಜ್ರ ಶ್ರೀಮಂತರು ಕೊಳ್ಳುವ ವಜ್ರದ ಮೇಲೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಅಂದರೆ ಇವರು ಶ್ರೀಮಂತರ ಪರವಾದ ನೀತಿಗಳನ್ನು ತರಲಿಕ್ಕಾಗೆ ಮೋದಿ ಇದ್ದಾರೆ ಕೇವಲ ಬಡ ಜನರ ಕಿವಿಯನ್ನು ಖುಷಿಪಡಿಸ್ಲಿಕ್ಕಾಗಿ ಈ ಮಾತುಗಳನ್ನು ಚುನಾವಣೆಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ದೇಶವನ್ನು ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತಂದಾಗ ಶ್ರೀಮಂತರಿಂದ ಕಿತ್ತು ಬಡವರಿಗೆ ಹಂಚಬೇಕಾಗ್ತದೆ ಆದರೆ ಮೋದಿಯವರು ಕಡೆಯ ಹತ್ತು ವರ್ಷಗಳಿಂದ ನಿರಂತರವಾಗಿ ಬಡವರಿಂದ ಕಿತ್ತು ಈ ದೇಶದ ಜನಸಾಮಾನ್ಯರು ಅಂದರೆ ಈ ದೇಶದ ಜನಸಾಮಾನ್ಯರು ಅಂದರೆ ಯಾರು ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ಜನ ಜನಸಾಮಾನ್ಯರೇ ಒಂದು ಐದು ಕೋಟಿ ಸಿಕ್ಕಿದ್ರೆ ಚೋತಿ ಶ್ರೀಮಂತರು ಶ್ರೀಮಂತರು ಅಂತವರು ಸೊ ಬಹಳ ಜನಸಾಮಾನ್ಯರಿಂದ ಕಿತ್ತು ಶ್ರೀಮಂತರಿಗೆ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಯಾಕೆ ಮಾಡಿದ್ರು ಇವರು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದ ಉದ್ದೇಶ ಏನು ಅಂತಂದರೆ ಈ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಬೇರೆ ಬೇರೆ ದೇಶದ ಕಂಪನಿಗಳು ಬಂದು ಭಾರತದಲ್ಲಿ ಬಂಡವಾಳ ಹೂಡ್ತವೆ ಇಂಡಸ್ಟ್ರಿಗಳನ್ನ ಶುರು ಮಾಡ್ತವೆ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ದೇಶದ ಎಕನಾಮಿ ಒಳ್ಳೆದಾಗುತ್ತೆ ಕಳೆದ ಹತ್ತು ವರ್ಷದಲ್ಲಿ ಎಫ್ ಡಿ ಎ ಕಡಿಮೆ ಆಗಿದ್ದು ಇದೇ ವರ್ಷ ಆದರೆ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಈ ದೇಶಕ್ಕೆ ಬಂದಿರೋ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಈ ದೇಶದ ಒಟ್ಟು ಜಿ ಡಿ ಪಿಯಲ್ಲಿ ಎರಡು ಪರ್ಸೆಂಟು ಎರಡು ಅಷ್ಟು ಬಂದಿದೆ ಅದೇ ಮೋದಿಯವರ ಹತ್ತು ವರ್ಷದಲ್ಲಿ ಈ ದೇಶಕ್ಕೆ ಬಂದಿರತಕ್ಕಂಥ ಎಫ್ ಡಿ ಐ ದೇಶದ ಜಿ ಡಿ ಪಿಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಇವರು ಕೊಟ್ಟಿದ್ದ ಟ್ಯಾಕ್ಸ್ ಬೆನಿಫಿಟನ್ನು ಬಳಸ್ಕೊಂಡು ದುಡ್ಡು ಉಳಿಸ್ಕೊಂಡು ಎಂಜಾಯ್ ಮಾಡಿವೆ ಬಿಟ್ಟರೆ ಇನ್ವೆಸ್ಟ್ ಮಾಡಿಲ್ಲ ಸೊ ಅವ್ರಿಗೆ ತುಂಬ ಲಾಭ ಮಾಡಿಕೊಟ್ಟಿದ್ದಾರೆ ಆದರೆ ಅದರಿಂದ ಇನ್ವೆಸ್ಟ್ ಮಾಡದೇ ಇದರಿಂದ ಲಾಸ್ ಏನಾಯಿತು ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಲಾಸ್ ಆಯಿತು ಹತ್ತು ಲಕ್ಷ ಕೋಟಿ ನಷ್ಟ ಆಗಿದ್ದನ್ನು ಏನು ಮಾಡಿದ್ದಾರೆ ನಮ್ಮ ನಿಮ್ಮಂಥವ್ರ ಮೇಲೆ ಜನಸಾಮಾನ್ಯರ ಮೇಲೆ ನೀವು ಹೇಳ್ದಂಗೆ ಎಲ್ಲಾದ್ರ ಮೇಲೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಅವರು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಎಮ್ ಎಸ್ ಪಿ ಕಮಿಟಿಗೆ ಮಾಡಿದರು ಎಮ್ ಎಸ್ ಪಿಯನ್ನು ಜಾರಿಗೆ ತರಲಿಕ್ಕಾಗಿ ಚೇರ್ಮನ್ ಆಗಿ ನರೇಂದ್ರ ಇದ್ದರು ಯಾವುದೇ ಸರ್ಕಾರ ಬಂದರೂ ಮೊದಲು ರೈತರ ಬೆಳೆಗಳಿಗೆ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲೇಬೇಕು ಅನ್ನೋ ಒಂದು ಇದನ್ನು ಒತ್ತಾಯವನ್ನು ಅವರು ಅದ್ರ ಮೂಲಕ ಮಾಡಿದರು ಆದರೆ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆದರಾಗ ರೈತ ವಿರೋಧಿ ಮೂರು ಕಾನೂನುಗಳನ್ನು ಜಾರಿಗೆ ತಂದ್ರ ಅವರು ರೈತರು ಜೀವ ಕಳ್ಕೊಂಡು ನೂರಾರು ಜನ ಜೀವ ಜೀವ ತೆತ್ತು ಅದನ್ನು ವಾಪಸ್ ತೊಗೊಳ್ಳೋಂಗೆ ಮಾಡಬೇಕಾಯಿತು ಅವರು ಎಮ್ ಎಸ್ ಬಿಗ್ ಬೇ ಇನ್ನೂವರೆಗೂ ಮಾತಾಡಿಲ್ಲ ಅವ್ರು ಈ ಅವ್ರ ಮ್ಯಾನಿಫೆಸ್ಟೋ ಏನು ಸಂಕಲ್ಪ ಪತ್ರ ಅಂತ ಏನು ಹೇಳ್ತಾರೆ ಅದರಲ್ಲೂ ಎಮ್ ಎಸ್ ಬಗ್ಗೆ ಯಾವುದೇ ರೀತಿ ಮಾತಾಡಿಲ್ಲ ಅಂದರೆ ಕರ್ಣಾನಂದ ಕೊಡುವುದಷ್ಟೇ ಮೋದಿ ಕೆಲಸ ಕಾರ್ಯ ಮಾಡುವುದು ಅವ್ರ ಕೆಲಸ ಅಲ್ಲ ಅಂತ ಅನ್ಸತ್ತೆ ಅದು ಅಂದರೆ ಅಟ್ರಾಕ್ಟಿವ್ ಆಗಿ ಮಾತಾಡಿ ವೋಟ್ ಗಿಟ್ಟಿಸ್ಕೊಳ್ಳೋದಷ್ಟು ಬಿಟ್ಟರೆ ಅವ್ರಿಗೆ ಅವ್ರಿಗೆ ಮಾತು ಇದು ಅತ್ಯಂತ ಮೋಸ ಜನ ಮತದಾರಿಗೆ ಕೆಡ್ಡಾ ಕೆಡುವುದಾದ್ರೆ ಉದಾಹರಣೆಗೆ ಇದಕ್ಕೆ ಬರ್ತೀನಿ ಉದಾಹರಣೆಗೆ ಅವರು ಹೊರದೇಶದಲ್ಲಿರೋ ಬ್ಲ್ಯಾಕ್ ಮನಿ ತೊಗೊಂಬಂದರೆ ನಾನು ಹದಿನೈದು ಲಕ್ಷ ಪ್ರತಿ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ರಲ್ಲ ನನಗೇನು ಅನಿಸುತ್ತೆ ಅಂದರೆ ಅವತ್ತು ತುಂಬ ಹಿಂದೆ ಅನಿಸಿದೆ ನನಗೆ ಫಸ್ಟ್ ಆಫ್ ಆಲು ಅದನ್ನು ತುಂಬ ಜನ ನಂಬಿದ್ರು ಎಷ್ಟೋ ಜನ ಎಜುಕೇಟೆಡ್ ಪೀಪಲ್ಗಳು ಕೂಡ ಅದನ್ನು ಇದೆಲ್ಲ ಕಳಿಸ್ಬಿಟ್ರು ಮೇಲ್ಗಳೆಲ್ಲ ಕಳ್ಸಿದ್ರು ಆಮೇಲೆ ಹೆಂಗ್ ಪುಂಗ್ಲಿ ಅಂತ ಹೆಸರಂತ ಆಗಿರೋ ಕೆಲವು ಭಾಷಣಕಾರರು ಬ್ಲ್ಯಾಕ್ ಮನಿ ತಂದ್ಬಿಟ್ಟು ಚಿನ್ನದ ರೋಡ್ ಮಾಡ್ಬೋದು ಅಷ್ಟು ಬ್ಲ್ಯಾಕ್ ಮನಿ ಇದೆ ಅಂತ ಹೇಳಿದರು ಆದರೆ ಈ ದೇಶದ ಕಟುವಾಸ್ತವ ಅಂದರೆ ಅದು ಕ್ರೂ ಕ್ರ ಕ್ರೌರ್ಯ ಏನು ಅಂತಂದರೆ ಮೋದಿಗೆ ಆ ಭಾಷಣ ಮಾಡುವಾಗ ಗೊತ್ತಿತ್ತು ನೂರು ದಿನದಲ್ಲಿ ಬ್ಲ್ಯಾಕ್ ಮನಿ ತರಕ್ಕಾಗಲ್ಲ ಅಂತ ಅದಕ್ಕಿಂತ ಕ್ರೌರ್ಯ ಏನು ಅಂತಂದರೆ ಅವ್ರಿಗೆ ಅಕಸ್ಮಾತ್ ತರಕ್ಕಾಗಂಗಿದ್ರೂ ತಾನು ಪ್ರಯತ್ನ ಪಡಲ್ಲ ಅಂತ ಗೊತ್ತಿತ್ತು ಅದಕ್ಕಿಂತ ಇನ್ನೊಂದೇನಂತಂದರೆ ಆದರೆ ಈ ರೀತಿ ಹೇಳೋದ್ರಿಂದ ಜನ ನಂಬಿ ಓಟ್ ಹಾಕ್ತಾರೆ ಅಂತ ಗೊತ್ತಿತ್ತು ಅಂದರೆ ಈ ಭಾರತದ ಜನಸಮುದಾಯವನ್ನು ಹೆಂಗ್ ಬೇಕಾದರೂ ಸುಳ್ಳು ಹೇಳಿ ಯಾಮಾರಿಸಿ ಆರ್ ಓಟಾಕ್ಸ್ಕೋಬಹುದು ಅನ್ನೋ ಮನೋಭಾವ ಇದೆಯಲ್ಲ ಅದು ಅತ್ಯಂತ ಅಕ್ಷಮ್ಯವಾದ್ದು ಇನ್ನು ರೈತರ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರ ಭಾವನೆಗಳೊಂದಿಗೆ ಬಡತನದೊಂದಿಗೆ ಚೆಲ್ಲಾಟ ಓಡುತ್ತಾ ಓಟು ಗಳಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ನೀವು ಹೇಳ್ದಂಗೆ ಕನ್ಸ್ಯೂಮರ್ ಅಫೇರ್ಸ್ ಕಮಿಟಿಗೆ ಇವರೇ ಚೇರ್ಮನ್ ಆಗಿದ್ದರು ಗುಜರಾತ್ ಸಿ ಎಂ ಆ ರಿಪೋರ್ಟಲ್ಲಿ ಏನು ಬರೀತಾರೆ ಮೋದಿಯವರು ಅಂತಂದರೆ ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಬೇಕು ಅಷ್ಟೇ ಅಲ್ಲ ಬೇರೆ ವ್ಯಾಪಾರಿಗಳು ರೈತರ ಹತ್ರ ತೊಗೊಳ್ಳುವಾಗ್ಲೂ ಅವರು ಬೆಳೆದ ಬೆಳೆಗಳನ್ನ ಕನಿಷ್ಠ ಬೆಂಬಲ ಬೆಲೆ ಏನು ಫಿಕ್ಸ್ ಆಗಿರುತ್ತೋ ಅದಕ್ಕಿಂತ ಕಡಿಮೆ ತಗೋಬಾರ್ ಕಡಿಮೆ ದುಡ್ಡು ಕೊಟ್ಟು ತಗೋಬಾರ್ದು ಅನ್ನೋದನ್ನು ಕಾನೂನು ಅಂತ ಮಾಡಿದರು ಅಷ್ಟಾದಮೇಲೆ ಅವರು ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಬಂದಾಗ ಪ್ರಧಾನಿ ಮೊದಲು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಏನಿತ್ತಲ್ಲ ಎ ಟು ಸಿ ಪ್ಲಸ್ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟು ಅಂದರೆ ಒಟ್ಟು ಸಮಗ್ರವಾದ ಖರ್ಚು ಬರುತ್ತಲ್ಲ ಬೆಳೆ ಬೆಳೆಯೋಕ್ಕೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಕೊಡ್ತೀನಿ ಅಂತ ಭಾಷಣ ಮಾಡಿದರು ಅವರು ಆದರೆ ಅವ್ರದ್ದೇ ಗೌರ್ಮೆಂಟು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತು ಎರಡು ಸಾ ಅಥವಾ ಪಾರ್ಲಿಮೆಂಟ್ ಒಳಗಡೆ ಸ್ಪಷ್ಟವಾಗಿ ಹೇಳ್ತವರು ಅರುಣ್ ಫೈನಾನ್ಸ್ ಫಿನಾನ್ಸ್ ಆಗಿದ್ದಾಗ ನಾವು ಕನಿಷ್ಠ ಮೇಲೆ ಬೆಲೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಮತ್ತು ನೀವು ಹೇಳ್ದಂಗೆ ಈಗಿನ ಸಂಕಲ್ಪ ಪತ್ರದಲ್ಲೂ ಕೂಡ ನಾವು ವರ್ಷದಿಂದ ವರ್ಷಕ್ಕೆ ಕನಿಷ್ಠ ಜಾಸ್ತಿ ಮಾಡ್ತಾ ಬರ್ತೀವಿ ಅಂತ ಹೇಳಿದೆಯ ಹೊರತು ವೈಜ್ಞಾನಿಕ ಕನಿಷ್ಠ ಬೆಲೆ ಕೊಡ್ತೀವಿ ಅಂತ ಹೇಳಿಲ್ಲ ಸಂಕಲ್ಪ ಪತ್ರದಲ್ಲೂ ಸಂಕಲ್ಪಿರುವ ಕೆಲವು ಜಾಸ್ತಿ ಮಾಡ್ತಾ ಬರ್ತೀವಿ ಅಂತ ಹೇಳಿದರೆ ಜಾಸ್ತಿ ಆಗಿ ಆಗ್ತಾ ಮಾಡ್ಲೇಬೇಕು ಮತ್ತೆ ಇನ್ನೊಂದು ನೀವು ಗಮನಿಸಿದ್ರೆ ನೀವು ಮನಮೋಹನ್ ಸಿಂಗರ ಹತ್ತು ವರ್ಷಗಳಲ್ಲಿ ಯಾವುದೇ ಬೆಳೆ ತಗೊಳ್ಳಿ ಭತ್ತ ತಗೊಳ್ಳಿ ಕಬ್ಬು ತಗೊಳ್ಳಿ ತೊಗರಿ ಬೆಳೆ ತಗೊಳ್ಳಿ ಈ ಆ ಹತ್ತು ವರ್ಷಗಳಲ್ಲಿ ಎಷ್ಟು ಪರ್ಸೆಂಟೇಜು ಕನಿಷ್ಠ ಬೆಂಬಲ ಬೆಲೆ ಜಾಸ್ತಿ ಆಗಿದೆಯೋ ಅದಕ್ಕಿಂತ ಬಹಳ ಕಡಿಮೆ ಮಟ್ಟದಲ್ಲಿ ಮೋದಿಯವರು ಹತ್ತು ವರ್ಷದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಜಾಸ್ತಿ ಆಗಿದೆ ಅಂದರೆ ಇವರು ವೈಜ್ಞಾನಿಕ ಬೆಂಬ ಕನಿಷ್ಠ ಬೆಂಬಲ ಬೆಲೆ ಕೊಡೋದಿರಲಿ ಕೊಡ್ತಾ ಇದ್ದಂಥ ಕನಿಷ್ಠ ಬೆಂಬಲ ಬೆಲೆನೂ ಕೂಡ ಮನಮೋಹನ್ ಸಿಂಗ್ ಟೈಮಲ್ಲಿ ಕೊಡ್ತಾ ಇದ್ದಷ್ಟು ಲೆವೆಲ್ಗೆ ಇವರು ಜಾಸ್ತಿ ಮಾಡಿಲ್ಲ ಇದು ವಾಸ್ತವ ಸೊ ಇದು ಅಂದರೆ ಒಟ್ಟಾರೆಯಾಗಿ ನಾವೇನು ಹೇಳ್ಬೋದು ಅಂದರೆ ಬೆಲೆ ಏರಿಕೆ ಎನ್ನುವ ಶಬ್ದ ಬೆ ಅಂತ ಹೇಳೋಕ್ಕೆ ಮೋದಿ ತಯಾರಿಲ್ಲ ರೈತರಿಗೆ ಕನಿಷ್ಠ ಬೆಂಬಲೇ ಬೆಲೆ ಅಂತ ಭಾಷಣ ಮಾಡಿಬಿಟ್ಟು ಈಗ ಕಾ ಅಂತ ಹೇಳೋಕ್ಕೆ ತಯಾರಿಲ್ಲ ಈ ಥರ ಎಲ್ಲನೂ ವಿಷಯ ಆ ಭ್ರಷ್ಟಾಚಾರ ನಾ ಕಾವಂಗ ನಾ ಅಂತ ಭ್ರಷ್ಟಾಚಾರ ಮಾಡಲ್ಲ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಈಗ ಬ್ರಾ ಅಂತ ಹೇಳೋಕ್ಕೆ ತಯಾರಿಲ್ಲ ಅಂತ ಹೇಳ್ಬೇಕಾಗ್ತದೆ ಇನ್ನೊಂದು ಅತ್ಯಂತ ಫೇಮಸ್ ಕೋರ್ಟ್ ಅಂದರೆ ಘೋಷಣೆ ಏನಂದರೆ ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಭರವಸೆಯೊಂದಿಗೆ ಯುವ ಜನಾಂಗವನ್ನು ಆಕರ್ಷಣೆ ಮಾಡಿ ಎರಡು ಸಾವಿರದ ಹದಿನಾಲ್ಕು ಅದರಲ್ಲಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂ ಹೆಚ್ಚಿನ ಅಂತರ್ದೊಂದಿಗೆ ಗೆದ್ದು ಮತ್ತೆ ಅಧಿಕಾರ ಹಿಡಿದ್ರು ಬಟ್ ಈವರೆಗೂ ಅವರು ಉದ್ಯೋಗ ಸೃಷ್ಟಿ ಮಾಡಿದ್ದು ನೋಡಿದರೆ ನಲವತ್ತು ವರ್ಷದ ಅಂದರೆ ದೇಶದ ಸ್ವತಂತ್ರ ಸಿಕ್ಕನಂತರ ಇತ್ತೀಚಿನ ಎಲ್ಲ ಇತಿಹಾಸ ನೋಡಿದ್ರು ಹೈಯೆಸ್ಟ್ ನಿರುದ್ಯೋಗದ ಸಮಸ್ಯೆ ಭಾರತ ಇವತ್ತು ಎದುರಿಸ್ತಾ ಇದೆ ಇದಕ್ಕೆ ಅವರ ತಂದ ಜಾರಿಗೆ ತಂದ ಕಾನೂನುಗಳೇ ಮುಖ್ಯ ಕಾರಣ ಅನ್ಸುತ್ತೆ ಮತ್ತು ಅವ್ರ ಗೆಳೆಯರಿಗೇನು ಸಾಲ ಮನೋ ಮಾಡೋ ಮೂಲಕ ಅವರು ಯಾವುದೂ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಮತ್ತು ಉದ್ಯೋಗ ಸೃಷ್ಟಿ ಆಗಲಿಲ್ಲ ಈ ಎಲ್ಲ ಇವರು ವೈಫಲ್ಯ ನಿಜವಾಲು ಭಾರತದ ಯುವ ಜನಾಂಗ ಇವತ್ತು ಸಂಕಷ್ಟ ಪಡುವಂತೆ ಮಾಡಿದೆ ಅನ್ಸುತ್ತೆ ಹೌದು ಇದನ್ನು ಅವ್ರದ್ದು ಈ ರೀತಿಯ ಅತಿ ಮುಖ್ಯ ವಿಷಯಗಳನ್ನ ಪಟ್ಟಿ ಮಾಡ್ತಾ ಹೋದರೆ ಅವರ ಫೇಲ್ಯೂರ್ಗಳನ್ನ ಅದಕ್ಕೆ ನಮಗೆ ಗಂಟೆಗಟ್ಟಲೆ ಟೈಮ್ ಬೇಕಾಗ್ತದೆ ಈಗ ರೈತರ ಕನಿಷ್ಠ ಎಬೆಲೆಬಲೇ ರಾ ಸಾಲ ಮನ್ನಾ ಆಯಿತು ನಿರುದ್ಯೋಗದ್ದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಕ್ರಮವನ್ನು ತಗೊಳ್ಳಿಲ್ಲ ಯಾಕೆ ಅಂತಂದರೆ ಐದು ವರ್ಷ ಸೇರುಣೇ ಎರಡು ಲಕ್ಷ ಎರಡು ಕೋಟಿ ಮಾಡಲಿಲ್ಲ ಅಂತ ಮಾಡಲಿಲ್ಲ ಮತ್ತು ಇದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಕೇಂದ್ರ ಸರ್ಕಾರದ ಇಲಾಖೆಗಳೇನಿದೆ ಅಲ್ಲೇ ಒಂಬತ್ತು ಲಕ್ಷ ಉದ್ಯೋಗಗಳು ಖಾಲಿ ಇದೆ ನೇರವಾಗಿ ಇನ್ನು ಒಟ್ಟಾರೆ ರೈಲ್ವೆ ಎಲ್ಲ ತೊಗೊಂಡು ಒಟ್ಟೆ ನೋಡಿದ್ರೆ ಮೂವತ್ತು ಲಕ್ಷ ಖಾಲಿ ಇದೆ ಒಂಬತ್ತು ಲಕ್ಷ ಉದ್ಯೋಗ ಈಗ ಬೇರೆ ರೀತಿಯ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಟೈಮ್ ಇನ್ನೊಂದು ಆಗ್ಬೋದು ಹತ್ತು ವರ್ಷ ಏನು ಬೇಕಾಗಲ್ಲ ಇರಲಿ ಆದರೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನೂ ಅವರು ತುಂಬಿಲ್ಲ ಅಂತಂದರೆ ಅವರು ಉದ್ಯೋಗದ ಸೃಷ್ಟಿಯ ಭಾಷಣವನ್ನು ಕೂಡ ಅವರು ಅಟ್ರ್ಯಾಕ್ಟ್ ಮಾಡೋಕ್ಕೆ ಮಾತ್ರ ಮಾಡಿದರು ಅಂತ ಅರ್ಥ ಆಗ್ತದೆ ಮತ್ತು ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ಸೀರಿಯಸ್ನೆಸ್ ಇರಲಿಲ್ಲ ಮತ್ತು ಇನ್ನೊಂದೇನು ವಿಷಯ ಅಂತಂದರೆ ನೀವಾಗಲೇ ಹೇಳ್ದಂಗೆ ನಿರುದ್ಯೋಗದ ದರ ಸಿಕ್ಕಾಬಿಟ್ಟು ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ ಹಿಸ್ಟಾರಿಕಲ್ ಇಡೀ ಇಂಡಿಯನ್ ಹಿಸ್ಟ್ರಿನಲ್ಲೇ ಇಷ್ಟು ನಿರುದ್ಯೋಗದ ಲೆವೆಲ್ ಇರಲಿಲ್ಲ ಅದಕ್ಕೇನು ಮಾಡಿದ್ದಾರೆ ಇವರು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಗೆ ನೆನಪಿರಬಹುದು ಎರಡು ಸಾವಿರದ ಹತ್ತೊಂಬತ್ತು ಮೇನಲ್ಲಿ ಚುನಾವಣೆ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿನಲ್ಲಿ ಎನ್ ಎಸ್ ಎಸ್ ಒ ಡ್ಯಾಟಾ ಲೀಕ್ ಆಯಿತು ಲೀಕ್ ಆಗಿದ್ದು ಏನಿತ್ತು ಅದರಲ್ಲಿ ಅಂಶ ಅಂತಂದರೆ ಈ ನಿರುದ್ಯೋಗದ ಅಂಕಿಅಂಶಗಳನ್ನ ಸಂಗ್ರಹಿಸುವ ಮತ್ತು ಅದನ್ನು ಈಚೆ ರಿಲೀಸ್ ಮಾಡುವ ಒಂದು ಮೆಕ್ಯಾನಿಸಮ್ ಶುರುವಾಗಿತ್ತು ನಲವತ್ತು ವರ್ಷಗಳಿಂದ ನಲವತ್ತು ವರ್ಷಗಳಲ್ಲೇ ಭಾರತದ ಭಾರತದ ಅತ್ಯಂತ ಹೆಚ್ಚಿನ ನಿರುದ್ಯೋಗ ದರ ಇದೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಏನೋ ಅದರಲ್ಲಿ ಬಂತು ಇವರಿಲ್ಲೆಲ್ಲ ಅದು ಅಧಿಕೃತ ಡಾಟಾ ಅಲ್ಲ ಲೀಕೆ ಆಗಿ ಅದು ಏನೋ ಸುಮ್ಮನೆ ಅದು ಅಂತ ಮಾತಾಡಿದ್ರು ಅದಾದಮೇಲೆ ಚುನಾವಣೆ ಮುಗಿದ ಮೇಲೆ ಎನ್ ಎಸ್ ಎಸ್ ಒ ಡಾಟಾ ರಿಲೀಸ್ ಮಾಡಿದ್ರು ಅದು ನಿಜಾಯ್ತು ಅಂದರೆ ಇವರು ಚುನಾವಣೆಗೆ ಲೇಟ್ ಆಗಿಬಿಡುತ್ತೆ ಅಂತಬಿಟ್ಟು ರಿಲೀಸ್ ಮಾಡಲಿಲ್ಲ ಅಷ್ಟೇ ಚುನಾವಣೆ ಆದ್ಮೇಲೆ ರಿಲೀಸ್ ಮಾಡಿದಾಗ ಹೌದು ನಲವತ್ತು ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಭಾರತದಲ್ಲಿದೆ ಅಂತ ಎನ್ ಎಸ್ ಎಸ್ಒ ಡಾಟಾ ಹೇಳ್ತು ಅದಕ್ಕಿಂತ ಮೇರೆದು ಇನ್ನೊಂದಿದೆ ಅದಾದ ಮೇಲೆ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಅಥವಾ ಅವರ ಆಡಳಿತದಲ್ಲಿ ಎನ್ ಎಸ್ ಒ ನಿರುದ್ಯೋಗದ ಬಗ್ಗೆ ತನ್ನ ಡಾಟಾವನ್ನು ರಿಲೀಸ್ ಮಾಡ್ತಾನೆ ಇಲ್ಲ ಅವತ್ತಿಗೆ ಲಾಸ್ಟ್ ಅಂದರೆ ಅವ್ರಿಗೆ ಯಾವುದು ಅವರೇನು ಕೆಲಸ ಮಾಡ್ತಾ ಇಲ್ವೋ ಜನಕ್ಕೆ ಸತ್ಯ ಗೊತ್ತಾಗ್ಬಿಡುತ್ತೆ ಅಂತಿದೆಯೋ ಅದನ್ನ ಅಂಕಿಅಂಶಗಳನ್ನೇ ರಿಲೀಸ್ ಮಾಡೋದನ್ನು ನಿಲ್ಲಿಸಿದ್ದಾರೆ ಹಾಗಾಗಿ ಈಗ ನಮಗೆ ನಿರುದ್ಯೋಗದ ಬಗ್ಗೆ ಸಿಗ್ತಾ ಇರೋ ಅಂಕಿಅಂಶ ಎಲ್ಲಿಂದ ಅಂತಂದರೆ ಸೊ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಮಗೆ ಈ ದೇಶದಲ್ಲಿ ನಿರುದ್ಯೋಗದ ಸ್ಥಿತಿಗತಿ ಏನಿದೆ ಅನ್ನೋದು ಸಿ ಎಮ್ ಐ ಡಾಟಾಯಿಂದ ಸಿಗ್ತಾ ಇದೆ ಅಷ್ಟೇ ಬಿಟ್ಟರೆ ಎನ್ ಎಸ್ ಎಸ್ ಒ ಡಾಟಾಗಳನ್ನ ಕೊಡ್ತಾ ಇಲ್ಲ ಮತ್ತು ಈ ಪ್ರಪಂಚದ ಅನೇಕ ಎಕನಾಮಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವತ್ತು ಮೋದಿ ಏನು ಮಾಡ್ತಾಯಿದ್ದಾರೆ ಮುಂದಕ್ಕೆ ಮುಂದಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಈಗ ನಾವು ಈಗ ಮುಂದಿನ ಐದು ವರ್ಷದಲ್ಲಿ ಅಂತ ಹೇಳ್ತಾಯಿದ್ರು ಈಗ ಎರಡು ಸಾವಿರದ ನಲವತ್ತೇಳರ ಮಾತಾಡ್ತಾಯಿದ್ರು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಮಾಡ್ತೀವಿ ಅಂದರೆ ಡೆವಲಪ್ಡ್ ಕಂಟ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲ ವೆಲ್ನೋನ್ ಎಕನಾಮಿಸ್ಟ್ಗಳು ಹೇಳ್ತಾ ಇರೋದು ಯಾವುದೇ ದೇಶ ಇಷ್ಟು ದೊಡ್ಡದ ಅನ್ ಇಷ್ಟು ದೊಡ್ಡ ಅನ್ಎಂಪ್ಲಾಯ್ಡ್ ಯೂತನ್ನ ಇಟ್ಕೊಂಡು ಡೆವಲಪ್ಡ್ ಕಂಟ್ರಿ ಆಗಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಸೊ ನಿರುದ್ಯೋಗದ ವಿಷಯದಲ್ಲೂ ಸುಳ್ಳು ಹೇಳಿ ಓಟ್ ಹಾಕಿಸ್ಕೊಂಡು ಈಗ ನಿರುದ್ಯೋಗದ ಬಗ್ಗೆ ಮಾತಾಡದೆ ಮೋದಿಯವರು ಬಿಟ್ಟಿದ್ದಾರೆ ಮತ್ತು ಇದರ ಮೂಲಕ ನಮ್ಮ ಭಾರತದ ಯುವ ಜನರಿಗೆ ಅತ್ಯಂತ ದೊಡ್ಡ ಮೋಸವನ್ನು ಮಾಡ್ತಾ ಇದ್ದಾರೆ ಒಂದು ರೀತಿ ಸೈನ್ಯವನ್ನು ಸೈನ್ಯದಲ್ಲೂ ಸೇರ್ಬೇಕು ಸೇರಿ ಸೇವೆ ಮಾಡ್ಬೇಕಂತಂದ ಯುವಜನ ನಿಂತಿದ್ರು ಅವ್ರದ್ದಿಗೂ ಕೇವಲ ನಾಲ್ಕು ವರ್ಷದ ಒಂದು ತಂದು ಅಲ್ಲಿಗೂ ಅವರು ಅನ್ಯಾಯ ಆಗಿದೆ ಅಂತ ಹೇಳ್ಬೋದು ಬಟ್ ಇದ್ರ ಜೊತೆಗೆ ಇನ್ನೊಂದು ಅವರು ತುಂಬ ದೊಡ್ಡದಾಗಿ ಬಿ ಜೆ ಪಿ ಕೊಚ್ಕೊಳ್ತಾ ಇರೋದು ಮೂರನೇ ದೊಡ್ಡ ಎಕಾನಾಮಿಯನ್ನು ನಾವು ಮಾಡ್ತೀವಿ ಈಗಾಗಲೇ ಐದನೇ ದೊಡ್ಡ ಎಕಾನಮಿ ಆಗಿದೆ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ನಾವು ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರ ಅಂತ ಹೇಳ್ತಾ ಇದ್ದಾರೆ ಇದರ ಇದರಲ್ಲಿ ಸತ್ಯವೆಷ್ಟೋ ಜೋಳೆಷ್ಟು ಯಾಕಂದರೆ ಈಗಾಗಲೇ ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಹೇಳಿದೆ ನೀವೇನು ಮಾಡದೇ ಹೋದರೂ ಸಹಿತ ಇಷ್ಟು ವರ್ಷಕ್ಕೆ ಇದು ಹಾಗೆ ಆಗುತ್ತೆ ಅಂತ ಮೋದಿಯವರು ಹಿಡಿದಿರುವ ಹೊಸ ದಾರಿ ಅಂದರೆ ಎರಡು ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರೆ ಜನ ಕೇಳ್ತಾರೆ ಒಂದು ವರ್ಷಕ್ಕೆ ಒಂದು ಕೋಟಿ ಅಂದರೆ ಐದು ವರ್ಷಕ್ಕೆ ಐದು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಎಲ್ಲಿ ಅಥವಾ ರೈತರಿಗೆ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದಾಗ ನೋಡಿ ಈ ವರ್ಷ ಇಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡಬಲ್ ಮಾಡ್ತೀನಿ ಅಂತ ಹೇಳಿದರು ಆಗ ಎರಡು ಸಾವಿರದ ಇಪ್ಪತ್ತೆರಡು ತಕ್ಷಣ ಜನ ಕೇಳ್ತಾರೆ ಇಲ್ಲಿ ಡಬಲ್ ಆಗಿಲ್ವಲ್ಲ ಅಂತ ಕೇಳ್ತಾರೆ ಸೊ ಈಗೇನು ಮಾಡ್ತಾ ಇದ್ದಾರೆ ಇವರು ಅದಕ್ಕೋಸ್ಕರ ಈ ದಾರಿಯನ್ನು ಹಿಡಿದಿದ್ದಾರೆ ಮೋದಿ ಅಲ್ಲದೆ ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಈ ಮುಂದಿನ ಟರ್ಮ್ನಲ್ಲಿ ಇನ್ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಭಾರತ ಇನ್ನು ಮೂರಿನ ನಾಲ್ಕು ವರ್ಷಗಳಲ್ಲಿ ಮೂರನೇ ದೊಡ್ಡ ಎಕಾನಮಿ ಹಾಗೇ ಆಗುತ್ತೆ ಯಾಕೆ ಅಂತಂದರೆ ಭಾರತದ ಜಿ ಡಿ ಪಿ ವರ್ಷಕ್ಕೆ ಸರಾಸರಿ ಐದರಿಂದ ಆರು ಪರ್ಸೆಂಟ್ ಹಂಗೆ ಬೆಳೆದ್ರೂ ಕೂಡ ಮೂರ್ನಾಲ್ಕು ವರ್ಷದಲ್ಲಿ ಅದು ಐದೇ ಮೂರನೇ ದೊಡ್ಡ ಎಕಾನಮಿ ಆಗಿ ಆಗ್ತದೆ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನಾಟ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ನಾಟ್ ಇನ್ ಟರ್ಮ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆವಲ್ ಯಾಕೆಂದರೆ ಇವತ್ತು ಐದನೇ ದೊಡ್ಡ ಎಕಾನಮಿ ಆಗಿರುವಾಗಲೂ ಕೂಡ ನಿಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಲೆವೆಲಲ್ಲಿ ತಗೊಂಡ್ರೆ ಭಾರತ ನೂರಿಪ್ಪತ್ತೊಂಬತ್ತು ನೂರ ಮೂವತ್ತು ರೂಪಾಯ್ಲೈಸಲ್ಲಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ತಗೊಂಡ್ರೆ ನೂರ ಮೂವತ್ತೆರಡು ನೂರ ಮೂವತ್ತ್ ಮೂರು ಪ್ಲೇಸಲ್ಲಿದೆ ಒಂದು ಎರಡನೇದು ಏನು ಅಂತಂದ್ರೆ ಡಾಲರ್ ಇದೆ ಮತ್ತೆ ಇನ್ನೊಂದು ಇನ್ನೊಂದು ಬಂದೆ ಬಂದೆ ಜಿ ಡಿ ಪಿಗೆ ಗೆ ಬರೋಣ ಜಿ ಡಿ ಪಿ ಲೆಕ್ದೆಲ್ಲ ಯೋಚನೆ ಮಾಡೋಣ ಇವ್ರು ಜಿ ಡಿ ಪಿ ಇಟ್ಕೊಂಡು ನಾವು ಮೂರನೇ ದೊಡ್ಡ ಐದನೇ ದೊಡ್ಡ ಎಕಾನಮಿ ಮಾಡಿದೆ ನಾನು ಅಂತ ಹೇಳ್ತಾ ಇದ್ದಾರೆ ಹೋದ್ ವರ್ಷ ಆಗಿದ್ದು ಐದನೇ ದೊಡ್ಡ ಎಕಾನಮಿ ಯು ಎಸ್ ಚೈನಾ ಯು ಎಸ್ ಚೈನಾ ಜರ್ಮನಿ ಅಂಡ್ ಜಪಾನ್ ಆದ್ಮೇಲೆ ಫ್ರಾನ್ಸ್ನ ಹಿಂದಿಕ್ಕಿ ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನನ್ನ ಎರಡನೇ ಟರ್ಮಲ್ಲಿ ಐದನೇ ದೊಡ್ಡ ಎಕಾನಮಿ ಆಯಿತು ಅಂತ ಇವರು ಹೇಳ್ತಾ ಇದ್ದಾರೆ ನೀವು ಹತ್ತು ವರ್ಷಗಳು ತಗೊಳ್ಳಿ ಈಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ಜಿ ಡಿ ಪಿ ಸರಾಸರಿ ಬೆಳವಣಿಗೆ ಇದ್ದಾರೆ ಅಷ್ಟೇ ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟು ಮೋದಿಯವರು ಹತ್ತು ವರ್ಷದಲ್ಲಿ ಬಿ ಡಿ ಪಿ ಬೆಳವಣಿಗೆ ಸರಾಸರಿ ಇದ್ದಾರೆ ಎಷ್ಟು ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟು ಇವರು ಹೇಳ್ಕೊಳ್ಳೋದು ಭಾಷಣದಲ್ಲಿ ಮತ್ತು ಈ ತಮ್ಮ ತಾವು ಓದಿದ್ದೀವಿ ಇಂಜಿನಿಯರಿಂಗ್ ಮಾಡಿದ್ದೀವಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದೀವಿ ಪಿ ಎಚ್ ಡಿ ಮಾಡಿದ್ದೀವಿ ಸೈಂಟಿಸ್ಟ್ಗಳಾಗಿದ್ದೀವಿ ಪ್ರೊಫೆಸರ್ಗಳಾಗಿದ್ದೀವಿ ಅನ್ನೋದನ್ನು ಮರೆತು ಲಾಜಿಕಲ್ ಥಿಂಕಿಂಗ್ನೇ ಮರೆತು ಮೋದಿಯ ಭಕ್ತರಾಗಿ ಮೋದಿ ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ವಾಟ್ಸಪ್ ಯೂನಿವರ್ಸಿಟಿ ನೋಡ್ಕೊಳ್ಳೋವಂಥ ವಾಟ್ಸಪ್ ಯೂನಿವರ್ಸಿಟಿಯಿಂದ ಮೋದಿ ಸಖತ ಮಾಡಿದ್ದಾರೆ ಅಂತ ಮಾತಾಡ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ನಮ್ಮ ಸಮುದಾಯ ಏನಿದೆ ಎಜುಕೇಟೆಡ್ ಸಮುದಾಯ ಅಂಕಿ ಅಂಶಗಳು ನೋಡಬೇಕಲ್ಲ ಯಾಕೆಂದರೆ ಎಕನಾಮಿಕ್ಸ್ ಇಸ್ ಆಲ್ವೇಸ್ ಸ್ಟಾಕ್ಸ್ ಆನ್ ದ ಬೇಸಿಸ್ ಆಫ್ ನಂಬರ್ಸ್ ಈಗ ಇದೇನು ತೋರಿಸುತ್ತೆ ಮನಮೋಹನ್ ಸಿಂಗ್ ಅಷ್ಟು ಡೆವಲಪ್ಮೆಂಟ್ ಮಾಡಿಲ್ಲ ಇವರು ತೋರಿಸುತ್ತೆ ಜಿ ಡಿ ಪಿ ತಗೊಂಡ್ರು ಅಂದರೆ ಅರ್ಥ ಏನು ಅಂತಂದರೆ ಮನ್ಮೋಹನ್ ಸಿಂಗ್ ಮಾಡಿರೋ ಲೆವೆಲಿಗೆ ಜಿ ಡಿ ಪಿ ಡೆವಲಪ್ಮೆಂಟ್ ಮಾಡಿದ್ರು ಮೋದಿ ನಮ್ಮ ಭಾರತ ಎರಡು ವರ್ಷ ಮುಂಚೆನೇ ಐದು ದೊಡ್ಡ ಎಕಾನಮಿ ಆಗಿರ್ತಿತ್ತು ಅನ್ನೋದು ವಾಸ್ತವ ದಟ್ಸ್ ಇಟ್ ಈಗ ಮುಂದಿನ ಟರ್ಮ್ನಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಲಿ ಇನ್ನೇನೇ ಪ್ರಧಾನಮಂತ್ರಿ ಮೂರು ನಾಲ್ಕು ವರ್ಷದಲ್ಲಿ ಆಗ್ತದೆ ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಇತ್ತೀಚಿನ ಒಂದು ಎರಡು ಮೂರು ದಿನದಿಂದ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಮೋದಿ ಮೂರನೇ ಟರ್ಮ್ ಪ್ರಧಾನಮಂತ್ರಿ ಆದರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಮೂವತ್ತರ ಹೊತ್ತಿಗೆ ಇಂಡಿಯಾ ವಿಲ್ ಬಿಕಮ್ ಯು ಎಸ್ ಇಂಡಿಯಾದಲ್ಲಿ ಯು ಎಸ್ ಅಲ್ಲಿ ಎರಡು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನಾಗಿತ್ತು ಗ್ರೇಟ್ ರಿಸೆಷನ್ ಅದು ಇಂಡಿಯಾದಲ್ಲಾಗುತ್ತೆ ಇಟ್ಸ್ ಗೋಯಿಂಗ್ ಟು ಬಿ ಎ ಡಿಸಾಸ್ಟರ್ಸ್ ಫಾರ್ ಇಂಡಿಯನ್ ಎಕಾನಮಿ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಪಿ ಪಕ್ಷದವರೇ ಆರ್ಥಿಕತೆಂದರು ಕೂಡ ಹೇಳಿದ್ದಾರೆ ಸೊ ಇದು ವಾಸ್ತವ ಹಂಗಾಗಿ ಅವರು ಹೇಗಿದ್ದರು ಅದೇ ಆಗಿ ಏನೂ ಮಾಡದೆ ಸುಮ್ಮನೆ ಕೂತಿದ್ದರು ಸಾಧನೆ ಆಗುವಂಥದ್ದನ್ನು ನಾನು ಸಾಧಿಸ್ತೀನಿ ಅಂತ ಹೇಳಿಕೊಳ್ಳುವ ದಾರಿಯೇ ಹೊಸ ದಾರಿಯನ್ನು ಹಿಡಿದಿದ್ದಾರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅವ್ರದ್ದು ಇದು ಅಂದರೆ ಚೀನಾಗ ನಾವು ಕೆಂಗಣ್ಣು ತೋರಿಸ್ಬೇಕಾಯ್ತು ಕೆಂಪು ಕಂಡುಗಳ ಲಾಲ್ ಆಂಕ್ ದಿಕ್ಕಾಕರ್ ಡರನ ಚಾಯಿತಾ ಅದ್ರ ಇವ್ರು ಹೆದರಿದ್ರು ಅಂತ ಬಟ್ ಇತ್ತೀಚೆಗೆ ಸೈ ನಮ್ಮ ಭಾರತ ಸೈನಿಕರು ಹೇಳ್ತಾ ಇದ್ದಾರೆ ಹಿಮಾಚಲ್ ಪ್ರದೇಶದ ನಾಗರಿಕರು ಹೇಳ್ತಾ ಇದ್ದಾರೆ ಚೀನಾ ಆಕ್ರಮಿಸ್ಕೊಳ್ತಾ ಇದೆ ಹೆಸರನ್ನು ಬದಲಾವಣೆ ಮಾಡ್ತಾ ಏನು ಹೆಸರು ಬದಲಾವಣೆ ಮಾಡೋ ಮೋದಿ ಸರ್ಕಾರಕ್ಕೆ ಒಂದು ಚಟ ಇದೆ ಅದನ್ನು ಅವರು ನಮ್ಮ ದೇಶದ ಜಾಗವನ್ನು ಆಕ್ರಮಿಸಿಕೊಂಡು ಅಲ್ಲಿ ತಮ್ಮ ಹೆಸರುಗಳನ್ನು ಮಾಡ್ತಾ ಇದು ಒಂದು ಕಡೆ ನಮ್ಮ ವಿದೇಶಾಂಗ ನೀತಿಯ ಸಂಪೂರ್ಣ ವೈಫಲ್ಯ ಮತ್ತು ಬಾರ್ಡರ್ ಕಾಯಕುವೆಯಲ್ಲಿ ನಮ್ಮ ವೈಫಲ್ಯತೆಯನ್ನು ತೋರಿಸ್ತದಲ್ಲ ಇದೆ ವಿದೇಶಾಂಗ ನೀತಿಯ ವೈಫಲ್ಯ ಬೇರೆ ಇದಕ್ಕೆ ಬರುತ್ತೆ ಯಾಕೆಂದ್ರೆ ಭಾರತ ಇವತ್ತು ತನ್ನ ಸುತ್ತಮುತ್ತಲಿನ ಮಾಲ್ಡೀವ್ಸ್ ಆಗಿರ್ಬೋದು ನೇಪಾಳ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಬಾಂಗ್ಲಾದೇಶ ಯಾವ ದೇಶದ ಜೊತೆ ಸಂಬಂಧ ಹೊಂದಿಲ್ಲ ಹಾಗೆ ಇದೆ ಮತ್ತೆ ಕೆನಡಾ ಜೊತೆ ದೊಡ್ಡ ಒಂದು ಕಾನ್ಫ್ಲಿಕ್ಟ್ ಮಾಡಿಕೊಂಡಿದೆ ಇನ್ನು ಚೀನಾ ವಿಷಯಕ್ಕೆ ಬರೋದಾದ್ರೆ ನಮ್ದು ಎಂತ ದುರಂತ ಅಂತಂದ್ರೆ ಚೀನಾದವರು ಕಾನ್ಫ್ಲಿಕ್ಟ್ ಆದಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾನ್ಫ್ಲಿಕ್ಟ್ ಆದ ಮೇಲೆ ಲಡಾಖ್ ಹತ್ರ ಮತ್ತೆ ಅರುಣಾಚಲ ಪ್ರದೇಶದಲ್ಲಿ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಭಾರತದ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಖಚಿತ ಮಾಹಿತಿಗಳಿದೆ ಸ್ಯಾಟಲೈಟ್ ಚಿತ್ರಗಳಿದೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಕೂಡ ಎರಡು ಮೂರು ಸರಿ ಪದೇ ಪದೇ ಅದನ್ನು ಹೇಳ್ತಾ ಇದ್ದಾರೆ ಈತ ಮೋದಿ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಚೀನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರಷ್ಟು ಒಳಗೆ ಜಾಗವನ್ನು ಲಡಾಖ್ನಲ್ಲಿ ಆಕ್ರಮಿಸಿಕೊಂಡಿರೋದು ಅದು ಅಂಡಿ ಅನ್ಡಿಸ್ಪ್ಯೂಟೆಡ್ ಟೆರಿಟರಿ ಇದ್ದಿದ್ದನ್ನು ಆಕ್ರಮಿಸ್ಕೊಂಡಿರೋದು ನಿಜ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಹೇಳಿದ್ದಾರೆ ಇದಲ್ಲದೆ ಮೊನ್ನೆ ಲಡಾಖ್ನಲ್ಲಿ ಸೋನಮ್ ವಾಂಗ್ಚುಕ್ ಅವರು ಸೋನಮ್ ವಾಂಗ್ಚುಕ್ ಅವರು ಉಪಾಸತ್ಯಾಗ್ರಹ ಮಾಡಿದ್ರು ಅವರು ಲಡಾ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಲಡಾಖ್ಗೆ ಏನು ಉಪಯೋಗ ಅನುಕೂಲಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳಿದರು ಮೋದಿ ಅದನ್ನು ಏನೂ ಮಾಡಿಕೊಟ್ಟಿಲ್ಲ ಲಡಾಖ್ ಅನ್ಯಾಯ ಇದೆ ಅನ್ನೋ ಕಾರಣಕ್ಕೆ ಒಂದು ಮತ್ತು ಇನ್ನೊಂದು ಲಡಾಖ್ನಲ್ಲಿ ಚೈನಾ ಆಕ್ರಮಿಸ್ಕೊಂಡಿದೆ ಅಂತ ಹೇಳಿ ಅವರು ಉಪವಾಸಿಸ್ತಾರೆ ಹೋಗ್ತಿದ್ರು ಆಮೇಲೆ ಅವರು ಆ ಎಲ್ಲಿ ಆಕ್ರಮಿಸ್ಕೊಂಡಿದ್ದೆ ಆ ಜಾಗಕ್ಕೆ ನಾವೆಲ್ಲ ಪಾದಯಾತ್ರೆ ಹೊರಡ್ತೀವಿ ಅಂತ ಹೇಳಿದ್ರು ಅದನ್ನು ಹೊರಡದೆ ಇದ್ದಂಗೆ ತಡೆದ್ರು ಒಟ್ಟಾರೆಗೆ ಏನು ತೋರಿಸುತ್ತೆ ಅಂತಂದರೆ ಹೌದು ಚೈನಾ ಆಕ್ರಮಿಸ್ಕೊಂಡು ಸತ್ಯ ಅಂತ ಹಲವಾರು ಜನ ಮಾತುಗಳಿಂದ ಅರ್ಥ ಆಗ್ತದೆ ಮತ್ತು ಸ್ಯಾಟಲೈಟ್ ಪಿಕ್ಚರ್ಗಳಿಂದ ಆಗ್ತದೆ ಆದರೆ ಇವರು ಅತ್ಯಂತ ಬಲಿಷ್ಠ ಪ್ರಧಾನಿ ಮತ್ತು ಸೈನ್ಯಕ್ಕೆ ಹಾಗೆ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಸೈನ್ಯದಲ್ಲಿ ಏನೂ ಇರಲಿಲ್ಲ ಇವರೇ ಎಲ್ಲರೂ ಕೊಟ್ಟರು ಅಂತ ವಾಟ್ಸಪ್ ಯೂನಿವರ್ಸಿಟಿಗಳಿಂದ ವಿಷಯ ಆಪ್ಸಿರೋ ಇವರು ಪಾಕಿಸ್ತಾನದ ವಿಷಯ ಮಾತ್ರ ಮಾತಾಡ್ತಾರೆ ಚೈನಾದ ವಿಷಯ ಮಾತಾಡೋಕ್ಕೆ ಧೈರ್ಯ ಇಲ್ವಾ ಮತ್ತೆ ಚೈನಾದ್ದು ಅಟ್ಲೀಸ್ಟ್ ಹಿಂಗ ಇಷ್ಟು ಭೂಮಿ ನಮ್ಮ ಭೂಮಿ ಕಳ್ಕೊಂಡು ಅದನ್ನು ಬಾಯ್ಬಿಟ್ಟು ಹೇಳ್ಕೊಳಕಾಗದೇ ಇರೋಷ್ಟು ಪುಕ್ಕಲತನ ಇರೋದನ್ನ ಇಲ್ಲಿ ಕಾಣ್ಬೇಕಾಗತ್ತೆ ನಾವು ಇದು ದೇಶದ ದೂರ ಅಂತ ಮತ್ತೆ ಚೈನಾದ್ದು ನೀವು ಹೇಳಿದ್ರಿ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಅಂತ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೈನಾ ಜೊತೆ ಇದ್ದಂಥ ಟ್ರೇಡ್ ಡಿಫಿಸಿಟು ಆಲ್ಮೋಸ್ಟ್ ಮೂವತ್ತೆಂಟು ಬಿಲಿಯನ್ ಡಾಲರ್ ಆದರೆ ಈಗ ಚೈನಾ ಜೊತೆ ಇರತಕ್ಕಂಥ ಟ್ರೇಡ್ ಡೆಫಿಸಿಟು ಹಂಡ್ರೆಡ್ ಬಿಲಿಯನ್ ಡಾಲರ್ ಸೊ ಇದು ವಾಸ್ತವ ಇದೆ ನೋಡ್ ಬಾಯಿ ಮಾತಲ್ಲಿ ಮಾತ್ರ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಆದರೆ ಯಾವುದು ಕೂಡ ಪ್ರಚಾರಕ್ಕೆ ಬಿಟ್ಟರೆ ಯಾವುದು ಅನುಷ್ಠಾನ ಸರಿಯಾಗಿ ಆಗಿಲ್ಲ ವರ್ಕ್ ಆಗಿಲ್ಲ ಕೇವಲ ಜನಪ್ರಿಯ ಘೋಷಣೆಗೊಂದಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಅಧಿಕಾರ ನಡೆಸ್ತಿರುವ ಅತ್ಯಂತ ಬಲಿಷ್ಠ ಪ್ರಧಾನಮಂತ್ರಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಲ್ಲಿಯೇ ತಮ್ಮ ಮೋಸ್ಟ್ ಆಫ್ ದ ಸಮಯವನ್ನು ವ್ಯರ್ಥ ಮಾಡಿಕೊಂಡ್ರು ನರೇಂದ್ರ ಮೋದಿಯವರು ಈ ಘೋಷಣೆಗಳು ಜನಕ್ಕೆ ಅರ್ಥ ಆಗಿದೆ ಅನಿಸುತ್ತಾ ಈ ಎಲ್ಲ ತಕ್ಕ ಉತ್ತರ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆಯಾ ಈ ಚುನಾವಣೆಯಲ್ಲಿ ಇಲ್ಲಿ ತನಕ ನಡೀತಾ ಇರೋ ರೀತಿ ನೋಡಿದರೆ ಜನಕ್ಕೆ ಈ ಸರಿ ಅರ್ಥ ಆಗಿದೆ ಅಂತ ಅನಿಸ್ತದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಂತ ಉತ್ತರ ಪ್ರದೇಶದಲ್ಲೇ ಬಿ ಜೆ ಪಿ ಈ ಸರಿ ಐವತ್ತು ಸೀಟ್ ಗೆಲ್ಲೋದು ಕಷ್ಟ ಇದೆ ಅನ್ನೋ ಥರ ಮಾಹಿತಿ ಏನು ಬರ್ತಾ ಇದೆ ಇದು ತೋರಿಸೋದು ಜನಕ್ಕೆ ಅರ್ಥ ಆಗದೆ ಅಂತ ಮತ್ತೆ ಅದೇ ಕಾರಣಕ್ಕೆ ನೀವೇ ಗಮನಿಸಿದ್ರೆ ಅವರೊಂದು ಒಂದೂವರೆ ತಿಂಗಳ ಹಿಂದೆ ಹಫ್ಕಿ ಬಾರ್ ಚಾರ್ಸೋ ಪಾರ್ ಅನ್ನೋದನ್ನೇ ಮೇ ಮೇ ಮುಖ್ಯವಾದ ಘೋಷವಾಕ್ಯವಾಗಿಟ್ಕೊಂಡಿದ್ರು ಈಗ ಅವರೇ ಹೇಳದ್ ನಿಲ್ಸ್ಬಿಟ್ಟಿದ್ದಾರೆ ಅದನ್ನು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಅಂಕಿಅಂಶಗಳು ಏನು ತೋರಿಸ್ತಾ ಇವೆ ಅಂತಂದರೆ ಇನ್ನೂರು ಟಚ್ ಆಗೋದು ಕಷ್ಟ ಇದೆ ಅವರು ಅಂತ ಸೊ ಹಾಗಾಗಿ ಜನಕ್ಕೆ ಅರ್ಥ ಆಗಿದೆ ಯಾಕೆಂದರೆ ಜನರಲ್ಲಿ ಏನೇ ಆದರೂ ಒಂದು ವಿವೇಕ ಇರ್ತದೆ ಅದರಲ್ಲೂ ತಮ್ಮ ವೈಯಕ್ತಿಕ ಬದುಕಿಗೆ ಕಷ್ಟ ಆಗೋ ಥರ ಆದಾಗ ನಿರುದ್ಯೋಗ ಬೆಲೆ ಏರಿಕೆಯಿಂದ ಜನ ಉತ್ತರ ಕೊಡ್ತಾರೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾ ಧನ್ಯವಾದಗಳು ಬಸವರಾಜವರು ಈ ಮಾಹಿತಿ ನಮ್ಮ ಜೊತೆಗೆ ಹಂಚಿಕೊಂಡಿರೋದಕ್ಕಾಗಿ ಕೇವಲ ಜನಪ್ರಿಯ ಘೋಷಣೆಗಳೊಂದಿಗೆ ಜನರನ್ನು ಮರಳು ಮಾಡುತ್ತಾ ಅಧಿಕಾರದ ಗದ್ದಿಗೆ ಮೇಲೆ ಮೆರೆಯುತ್ತಿದ್ದ ನರೇಂದ್ರ ಮೋದಿ ಅವರಿಗೆ ನಿಜವಾಗಲೂ ಈ ಎಲೆಕ್ಷನ್ ಅಗ್ನಿ ಪರೀಕ್ಷೆ ಆಗಿದೆ ಇದ್ರ ಒಂದು ರೀತಿ ನೋಡಿದರೆ ಭಾರತದಲ್ಲಿ ಮತ್ತೆ ಉನ್ಮಾದದ ರಾಜಕೀಯದಿಂದ ನಾರ್ಮಲ್ ರಾಜಕೀಯಕ್ಕೆತ್ತ ಹೊರಳ್ತಾ ಇದೆ ಭಾರತದ ಮತದಾರ ಮಗ್ಗಲು ಬದಲಿಸ್ತಾ ಇದ್ದಾರೆ ಅನ್ನೋ ಸ್ಪಷ್ಟ ಇದರಿಂದ ಕಂಡು ಬರ್ತಾ ಇರೋದು ಹಲವಾರು ಚುನಾವಣೆ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಎಷ್ಟು ಜನ ಉತ್ತರ ಕೊಡ್ತಾರೆ ಅನ್ನೋದು ನಾವು ಜೂನ್ ನಾಲ್ಕರ ಫಲಿತಾಂಶದಲ್ಲಿ ನೋಡಬೇಕಾಗುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ ನೋಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ